ಯಾರೋ ತಗಡು ಅಂದವನಿಗೆ ಗೊತ್ತಾಗಿದೆ ಈಗ ನನ್ನ ಚಿನ್ನದ ತಗಡಿನ ಬಗ್ಗೆ ಅಣ್ಣ. ಹೀಗಂತ ಒಬ್ಬ ಅಭಿಮಾನಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ಕೊಂಡಿದ್ದಾರೆ, ಅದನ್ನು ಮತ್ತೊಬ್ಬರು ಶೇರ್ ಕೂಡ ಮಾಡಿದ್ದಾರೆ ಇನ್ಸ್ಟಾ ರೀಲ್ಸ್ನಲ್ಲಿ. ವೀಕ್ಷಕರೇ, ಇಷ್ಟೆಲ್ಲ ಹೇಳಿದ ಮೇಲೆ ಯಾರು ಹಾಕ್ಕೊಂಡಿರ್ತಾರೆ ಅಂತಕ್ಕಂಥದ್ದು ಗೊತ್ತು, ಯಾರು ಶೇರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತು. ಹೀ ಈಸ್ ನನ್ ಅದರ್ ದನ್ ಉಮಾಪತಿ ಶ್ರೀನಿವಾಸ್ ಗೌಡ, ರಾಬರ್ಟ್ ಚಿತ್ರದ ನಿರ್ಮಾಪಕರು. ತಗಡು ಅಂತಕ್ಕಂಥ ಪದ ಯಾಕೆ ಫೇಮಸ್ ಆಯಿತು ಅಂತಂದರೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದವರೆ ದರ್ಶನ್ ಅವರು. ಸೊ ಸದ್ಯ ದರ್ಶನ್ ಅವರ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಉಮಾಪತಿ ಶ್ರೀನಿವಾಸ್ ಅವರೇ ಇದ್ದಾರೆ. ಸರ್, ಮೊದಲ ರಿಯಾಕ್ಷನ್ ಏನು ಸರ್ ಇದಕ್ಕೆ ನೀವು? ಸರ್ ಇರಲಿ, ಇವಾಗ ನೋಡಿ, ಪಬ್ಲಿಕ್ ಲೈಫಿಗೆ ಬಂದ ಮೇಲೆ ನಮಗೆ ಕಾಲೆಳೆಯವರು ಇರಬೇಕು, ಬೆನ್ತಟ್ಟವರು ಇರಬೇಕು, ಏನು ಮಾಡೋಕ್ಕಲ್ಲ. ಇವಾಗ ನಾವಾಗ ನಾವು ಬಂದವರು, ಸೊ ನಾವು ಎಷ್ಟೋ ಸಲ ಏನು ಅನ್ಕೋತೀವಿ, ನಮ್ಮ ಬೆರಳು ಇನ್ನೊಬ್ಬರ ಕಣ್ಣಿಗೆ ಚುಚ್ಚಿದ್ರೆ ಅದು ನೋವಾಗ್ತದೆ, ನಮ್ಮ ಬೆರಳು ನಮ್ಮ ಕಣ್ಣಿಗೆ ಚುಚ್ಚಿದ್ರೂ ನೋವಾಗ್ತದೆ ಅಷ್ಟೇ. ಹಂಗೆ ಅಲ್ಲ, ಈ ಥರದ ಒಂದು ಇನ್ಸಿಡೆಂಟು ನಡೀಬಾರ್ದಿತ್ತು, ನಡೆದೋಗಿದೆ, ತುಂಬ ಹೇಯ ಕೃತ್ಯ ಇದು, ಮರ್ಸಿಲೆಸ್ಸು, ಅನ್ಅಕ್ಸೆಪ್ಟಬಲ್ಲು, ಇದಕ್ಕೆ ಏನು ಹೇಳ್ತೀರಾ ಸರ್? ಸರ್, ಇವಾಗ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಅದಾಗ್ತಾ ಇದೆ. ನಿಜವಾಗ್ಲೂ ರಾಜ್ಯ ಸರ್ಕಾರಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು, ಮತ್ತು ಪೊಲೀಸ್ ಇಲಾಖೆ. ನಾನು ಮುಂಚೆಯಿಂದನೂ ಅಷ್ಟೇ ಪೊಲೀಸ್ ಇಲಾಖೆ ಬಗ್ಗೆ ಭಾಳ ಗೌರವ ಇಟ್ಕೊಂಡವನು. ನಮ್ಮ ತಂದೆಗೆ ನಾನು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ಬೇಕು ಅಂತ ಭಾಳ ಆಸೆ ಇತ್ತು, ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ನಿಜವಾಗ್ಲೂ ಇವತ್ತು ಪೊಲೀಸ್ ಇಲಾಖೆ ಬಗ್ಗೆ ಜನಗಳಿಗೆ, ಸಾರ್ವಜನಿಕರಿಗಿರ್ಬೋದು, ಮತ್ತು ಪ್ರತಿಯೊಬ್ಬರಿಗೂ ಒಂದು ಗೌರವ ಬಂದಿದೆ, ಒಂದು ಭಯಭಕ್ತಿ ಅನ್ನೋದು ಬಂದಿದೆ. ಏಕೆಂದರೆ ಕಾನೂನು ಅಂತ ಬಂದಾಗ ದೊಡ್ಡವ್ರಿಗೂ ಒಂದು, ಚಿಕ್ಕದು ಒಂದು, ಚಿಕ್ಕವ್ರಿಗೂ ಒಂದೇ. ಒಂದು ತಲೆಲಿ ಇಟ್ಕೊಳ್ಳಿ, ಮಾರುತಿ ಕಾರಲ್ಲಿ ಹೋಗೋನಿಗೆ ಒಂದು ನ್ಯಾಯ, ಲ್ಯಾಂಬೋರ್ಗಿನಿಯಲ್ಲಿ ಹೋಗೋನಿಗೆ ಒಂದು ನ್ಯಾಯ ಅಂತ ಯಾವತ್ತೂ ಇರಬಾರ್ದು. ಸಂವಿಧಾನ ಬರೀಬೇಕಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರನ್ನೂ ತಲೆಯಲ್ಲಿ ಹಿಡ್ಕೊಂಡು ಬರೆದಿದ್ದಲ್ಲ, ನಮ್ಮ ಭಾರತನ ತಲೆಯಲ್ಲಿ ಹಿಡ್ಕೊಂಡು ಬರೆದಿರ್ತಕ್ಕಂಥದ್ದು. ಇವತ್ತು ಅದಕ್ಕೆ ಒಂದು ಗೌರವ ಸಲ್ಲಿದೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾಕಂದರೆ ನಾವಿವಾಗ ಸಾಕಷ್ಟು ಮುಂದೆ ಬಂದುಬಿಟ್ಟಿದ್ದೀವಿ, ಸಾಕಷ್ಟು ಜನ ನಮಗೆ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳೋದ್ರ ಜೊತೆಯಲ್ಲಿ ನಮಗೆ ಶ್ರಮಿಸಿ ಈ ಸ್ಥಾನನ ಯಾರು ಕೊಟ್ಟಿದ್ದಾರೆ ಅವ್ರ ಗೌರವನ ಉಳಿಸುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ನಾನು ನಂಬಿರೋದು ಇಷ್ಟೇ, ಯಾವತ್ತು ನಂಬ್ಕೊಂಡು ಬಂದಿರೋರಿಗೆ ತಿನ್ನೋ ಅನ್ನಕ್ಕೆ ಮಣ್ಣು ಹಾಕೋ ಕೆಲಸ ನಾವು ಯಾವತ್ತೂ ಮಾಡಬಾರ್ದು. ಆಮೇಲೆ ಯಾವುದೇ ಕಾರಣಕ್ಕೂ ಅಷ್ಟೇ, ನಾನು ಹಿಂದೆನೂ ಹೇಳಿದ್ದೆ, ತಿಮ್ಮ ಸಾಯಲಿ ತಿಮ್ಮ ಸಾಯಲಿ ಅಂದರೆ ದೇವ್ರಿಗೆ ತಮ್ಮ ಸಾಯಲಿ ಅಂತ ಕೇಳಿಸುತ್ತೆ ಅಂತ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಯಾರಿಗೊಬ್ಬರು ತೊಂದರೆ ಆಗಿದೆ, ಇವಾಗ A2 ನನ್ನ ಹೆಸರು ಹೇಳೋಕ್ಕೋಗಲ್ಲ, A2ಗೆ ಏನು ಸಮಸ್ಯೆ ಆಗಿದೆ, ಮತ್ತು ಇತರರು ಏನು ಸಮಸ್ಯೆಗಳಾಗಿದ್ದಾವೆ, ಏನು ಮಾಡಬೇಕಾದರೂ ಅಷ್ಟೇ ಇವರುಗಳು ಒಂದೇ ಒಂದು ಕ್ಷಣ ಯೋಚನೆ ಮಾಡಿದರೆ. ನಾನೊಂದು ಇವತ್ತೆಲ್ಲ ಸಾಕಷ್ಟು ಮಾಧ್ಯಮದಲ್ಲಿ ತಾವು ಮಾತಾಡಿದ್ರಿ, ಒಂದು ಸ್ಟೇಟಸ್ ಹಾಕಿದೆ, ನಾನು ಯಾರಿಗೋ ಒಬ್ಬರಿಗೋಸ್ಕರ ಅಂತ ಹಾಕಿದ್ದಲ್ಲ, ಅದನ್ನು ಹಾಕಿದ್ದು ನನಗೆ ಅನಿಸಿದ್ದನ್ನು ನಾನು ಹಾಕಿದೆ, ಪೇಷನ್ಸ್ ಇಸ್ ಪವರ್ ಅಂತ. ತಾಳ್ಮೆ ಅನ್ನೋದು ಕೆಲವೊಂದಷ್ಟು ಸಲ ನಿಜವಾಗ್ಲೂ ಎಷ್ಟು ಅವಶ್ಯಕತೆ ಅನ್ನೋದು. ಏಕೆಂದರೆ ಒಬ್ಬ ವ್ಯಕ್ತಿ ತಾಳ್ಮೆಯಿಂದ ಕಾದರೆ, ಕಾಲ ಕಾಯ್ದು ಬಲ ಕುಯ್ಯಬೇಕು ಅಂತ ನಾನು ನಂಬಿರೋದು. ಯಾವತ್ತು ಒಬ್ಬ ವ್ಯಕ್ತಿ ತಾಳ್ಮೆ ಕಳ್ಕೊಂಡ್ರೆ ಏನಾಗ್ತದೆ, ತಾಳ್ಮೆಯಿಂದ ಕಾದರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಹಾಕಿರುವಂಥದ್ದು. ನಾನು ಯಾವುದೋ ಒಬ್ಬ ವ್ಯಕ್ತಿಗೆ ಮುಟ್ಟಬೇಕು, ಹಳ್ಳಕ್ಕೆ ಬಿದ್ದಿದ್ದಾನೆ ಒಬ್ಬ ವ್ಯಕ್ತಿ, ಅದಕ್ಕೆ ಆಳ್ಗೊಂದೊಂದು ಕಲ್ಲು ಅನ್ನೋ ಗುಂಪನವನು, ಆ ಥರ ವ್ಯಕ್ತಿ ಮನೋಸ್ಥಿತಿನೂ ನಾನು ಇಟ್ಕೊಂಡಿಲ್ಲ ಸರ್. ಅಲ್ಲ, ಅಣ್ಣ ಅವರು ನಿರ್ಮಾಪಕರನ್ನು ಅನ್ನದಾತರು ಅಂತ ಕರೆದಿದ್ದರು. ಈಗ A2 ಅಂತಕ್ಕಂತಹ ದರ್ಶನ್ ಅವರು, ಆರೋಪಿ ನಂಬರ್ 2 ದರ್ಶನ್ ಅವರು, ಅದೇ ಅನ್ನದಾತರಿಗೆ ತಗಡು ಅಂತ ಕರೆದಿದ್ರು ಒಂದು ದೊಡ್ಡ ವೇದಿಕೆಯಲ್ಲಿ. ಅದು ನಿಮಗೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿತ್ತು. ಅವತ್ತು ಕೂಡ ನೀವು ತುಂಬ ಸೌಮ್ಯವಾಗಿ ಉತ್ತರ ಕೊಟ್ಟಿದ್ರಿ, ತಗಡಿನ ಬೆಲೆ ಮುಂದೊಂದು ದಿನ ಗೊತ್ತಾಗುತ್ತೆ, ಕಾಲವೇ ಉತ್ತರ ಕೊಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಅಂದರೆ ನೋಡಿ, ಮಾತಾಡಿದರೆ ಮಾತಾಡಲಿ, ತೊಂದರೆ ಇಲ್ಲ, ನಾನೇನು ಬೇಜಾರು ಮಾಡ್ಕೊಳಕ್ಕೋಗಲ್ಲ. ಯಾಕೆಂದರೆ ನಾವು ಒಂದು ಕಾಲದಲ್ಲಿ ಚೆನ್ನಾಗಿದ್ದವರು, ಆಮೇಲೆ ಕಾರಣಾಂತರಗಳಿಂದ ದೇವರೇ ನಮ್ಮನ್ನು ಬಾಪ ನಿನ್ನ ಸೇರ್ಬೇಕಾಗಿರೋದು ಆ ಗುಂಪಲ್ಲ, ನೀನು ಬಾಳಿ ಬದುಕೋ ಅಂತವನು ಅಂತೇಳಿ ದೇವರೇ ಹೊರಗಡೆ ಕರ್ಕೊಂಡು ಬಂದ. ಚೆನ್ನಾಗಿರಲಿ, ತೊಂದರೆ ಇಲ್ಲ, ಬಟ್ ನಾನು ಹೇಳೋದೇನೆಂದರೆ, ಏನೋ ಸಮಸ್ಯೆ ಆಗಿದೆ, ಏನೋ ತೊಂದರೆ ಆಗಿದೆ ಅಂತ ನಾನು ಯಾವುದೇ ಕಾರಣಕ್ಕೂ ಮಾತಾಡ್ತಾ ಇಲ್ಲ. ಮಾತಾಡುವಂಥ ಸಂದರ್ಭ, ಏಕೆಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಮಾಡಿರುವಂಥ ಕೃತ್ಯನ ಯಾರೂ ಒಪ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಇರಲೂಬಾರ್ದು. ಮತ್ತು ಈ ಹಿಂದೆ ಏನು ಸಮಸ್ಯೆಗಳು ಬಂದಿತ್ತು, ಅವರೆಲ್ಲ ಅವತ್ತು ಇಷ್ಟೇ ಧ್ವನಿ ಎತ್ತಿದರೆ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಯಾಕಂದರೆ ಸಣ್ಣ ಪುಟ್ಟದ್ರಲ್ಲಿ ಅದೇನೋ ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ. ಹಿಂಗೆ ಇವೆಲ್ಲ ಸಣ್ಣ ಪುಟ್ಟದ ತಪ್ಪುಗಳಿದ್ದಾಗಲೇ, ಯಾರೇ ಇರ್ಬೋದು, ಅದು ಯಾರೇ ತಪ್ಪು, ನಾನು ತಪ್ಪು ಮಾಡಿದ್ರು ತಪ್ಪೇ, ಯಾರೇ ತಪ್ಪು ಮಾಡಿದ್ರು ತಪ್ಪೇ, ಬಟ್ ಯಾವತ್ತೂ ಒಬ್ಬ ಮನುಷ್ಯ ಆದವನು ತಿದ್ದುಕೊಳ್ಳೋದು ಕಲಿಬೇಕಾಗ್ತದೆ. ಆಮೇಲೆ ಎಲ್ಲದಕ್ಕೂ ಅಷ್ಟೇ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇರ್ಬೋದು, ಕಾನೂನನ್ನ ಕೈಗೆ ಎತ್ಕೊಳ್ಳುವಂಥ ಕೆಲಸ ಯಾರು ಮಾಡಬಾರ್ದು. ಕೋಪ ಎಲ್ಲರಿಗೂ ಬರ್ತದೆ, ಅದನ್ನು ನಿಭಾಯಿಸುವಂಥ ಶಕ್ತಿ ಇರಬೇಕಾಗ್ತದೆ. ನೀವು ಹೇಳ್ದಂಗೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತಕ್ಕಂಥದ್ದು, ಎಲ್ಲೋ ಒಂದು ಸಣ್ಣ ಉಗುರಲ್ಲಿ ಹೋಗ್ತಾ ಇರ್ತಕ್ಕಂಥ ಒಂದು ಹೋಗಬೇಕಾಗಿದ್ದಂಥ ಒಂದು ಸಣ್ಣ ಇಶ್ಯೂನ ಇಷ್ಟು ದೊಡ್ಡ ಇಶ್ಯೂ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಯಾಕೆ ಇಷ್ಟೊಂದು ದೊಡ್ಡ ಇಶ್ಯೂ ಮಾಡ್ಕೊಂಬಿಟ್ರು ಅಂತ ಅನಿಸುತ್ತೆ ಸರ್ ನಿಮಗೆ? ಸರ್, ಇವಾಗ ನೋಡಿ,
ಅವ್ರ ಬಗ್ಗೆನೇ ಅಂತಲ್ಲ, ಸಮಯ ಸಂದರ್ಭಗಳು ಬಂದಾಗ ನಿಜವಾಗ್ಲೂ ನಾನು ಏನೇ ಒಂದು ಇತ್ತೀಚೆಗೆ ನಾನು ಚುನಾವಣೆಯಲ್ಲಿ ಸೋತ ಮೇಲೆ ನಾನು ಇವತ್ತು ಯಾವ ಮಟ್ಟಕ್ಕೆ ಜೀವನ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ನಾವು ಆದಷ್ಟು ನಿಧಾನವಾಗಿ ಚಲಿಸಬೇಕು, ನಿಧಾನವಾಗಿ ಆಲೋಚನೆ ಮಾಡಬೇಕು, ತಾಳ್ಮೆಯಿಂದ ಮಾತಾಡಬೇಕು ಅಂತ. ಏಕೆಂದರೆ ಸಮಯ ಸಂದರ್ಭ ಅನ್ನೋದು ಎಂಥವ್ರನ್ನೂ ಕೆಣಕುತ್ತೆ. ಕೆಣಕದಾಗ ನಾವು ಬಿಟಾಕಪ್ಪ, ನನಗೊಂದು ಕುಟುಂಬ ಇದೆ, ಅವ್ರಿಗೂ ಒಂದು ಕುಟುಂಬ ಇದೆ, ಬಿಡು, ಅವ್ರವ್ರ ಜೀವನ ಒಂದು 5 ನಿಮಿಷಕ್ಕೆ ಕೋಪ ಬರ್ತದೆ, ಒಂದು 1/2 ಗಂಟೆ ಆದಮೇಲೆ ಅವರು ಮರ್ತೋಗಿರ್ತಾರೆ, ನಾವು ಮರ್ತೋಗಿರ್ತೀವಿ. ಒಬ್ಬ ಮನುಷ್ಯ ಆದವನು ಒಂದು ಕ್ಷಮೆ ಅಂದರೆ ಈ ಮರೆಯುವಂಥ ಗುಣ ಇಟ್ಕೋಬೇಕು. ಯಾವ್ದನ್ನು ನೆನ್ಪಿಡ್ಕೋಬೇಕು ಅದನ್ನು ನೆನ್ಪಿಡ್ಕೋಬೇಕು, ಕೆಲವೊಂದಷ್ಟನ್ನು ಮರಿತಾ ಇರಬೇಕು ಮನಸ್ಸಲ್ಲಿ. ನನ್ನ ಹಿಂದೆ ಅದೊಂದು ಖಾಸಗಿ ಮಾಧ್ಯಮದವ್ರಿಗೆ ನಾನೊಂದು ಮಾತು ಹೇಳಿದ್ದೆ, ಕೋಪಕ್ಕೂ ದ್ವೇಷಕ್ಕಿರೋ ಎರಡು ವ್ಯತ್ಯಾಸ ಏನು ಅಂದರೆ, ಕೋಪ ಆ ಕ್ಷಣಕ್ಕೆ ಮಾತ್ರ, ದ್ವೇಷ ಆ ವ್ಯಕ್ತಿ ಹಾಳಾಗೋ ತನಕ. ಯಾರನ್ನೂ ಯಾರು ಹಾಳು ಮಾಡೋಕ್ಕೆ ಯಾವ ಅಧಿಕಾರನೂ ಇಲ್ಲ. ಆಮೇಲೆ ನಾವೆಲ್ಲ ಹುಟ್ಟಿರೋದು ಒಂದೇ ಜನ್ಮ ಅಂತ ನಾವು ಹುಟ್ಟಿದ್ದೀವಿ ಸರ್. 7 ಜನ್ಮ ಇದೆಯೋ ಇಲ್ಲೋ ನಮಗಂತೂ ಗೊತ್ತಿಲ್ಲ, ನಾನು ನಂಬಿರೋದು ಒಂದೇ ಜನ್ಮ ಇದೆ ಅಂಥೇಳಿ ಹೋಗ್ತಾ ಹೋಗ್ತಾ ಮನುಷ್ಯನಿಗೆ ವಯಸ್ಸಾಗ್ತಾ ಆಗ್ತಾ ನಾವು ಆದಷ್ಟು ತಾಳ್ಮೆಯಿಂದ ಬದುಕಬೇಕು. ಆಮೇಲೆ ನಮ್ಮ ಕುಟುಂಬದ ಬಗ್ಗೆ ನಾವು ಯೋಚನೆ ಮಾಡಬೇಕು, ನಾನು ನಂಬ್ಕೊಂಡು ಯಾರ್ಯಾರು ಇದ್ದಾರೆ, ಮತ್ತು ನಾನು ನಂಬ್ಕೊಂಡು ಎಷ್ಟು ಜನ ದುಡಿತಾ ಇದ್ದಾರೆ. ನಾವೇನಾದರೂ ಒಂದು ತಪ್ಪು ನಿರ್ಧಾರ ತೊಗೊಂಡ್ರೆ ಅವರೆಲ್ಲರೂ ಒಂಥರ ಇಂಜಿನ್ನು, ಅಳಿ ತಪ್ಪಿದ್ರೆ ಬೋಗಿಗಳು ಅಳಿ ತಪ್ತಾ, ಯಾವತ್ತೂ ಅಷ್ಟೇ, ನಾವು ಇಂಜಿನ್ಗಳಾದವರು ಅಳಿ ತಪ್ಪಬಾರ್ದು, ಹಂಗಾಗಿ ಬೋಗಿಗಳು ಅಳಿ ತಪ್ಪಲ್ಲ. ಅವಾಗ ಸರ್ ರೇಣುಕಾಸ್ವಾಮಿ ಅವರ ಕುಟುಂಬ ನೋಡಿದಾಗ ಲಿಟ್ರಲಿ ಕರಳು ಕಿವುಚಿ ಬರುತ್ತೆ. ಯಾಕಂದರೆ ಆತ ಮಾಡಿದ ಕೂಡ ಅಕ್ಷರಶಃ ತಪ್ಪೇ, ಆದರೆ ಅಷ್ಟು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೂಡ ಅವಶ್ಯಕತೆ ಇರಲಿಲ್ಲ. ಜೀವನೇ ತೆಗೆಯುವಂಥ ಒಂದು ಪ್ರಮೇಯಕ್ಕೆ ಹೋಗಿದ್ದು ಯಾರೂ ಒಪ್ಪುವಂಥದ್ದಲ್ಲ. ಸರ್ ಇವಾಗ ನೋಡಿ, ಮಾಡಿದುಣ್ಣ ಮರ ಅಂತ ಯಾರು ಏನೇನು ಮಾಡ್ತಾರೆ ಕೊನೆಗೆ ಅವ್ರವ್ರು ಅನುಭವಿಸ್ಬೇಕಾಗ್ತದೆ. ಇವತ್ತು ನೀವು ಹೋಟ್ಲಿಗೆ ಹೋಗಿ ಇಡ್ಲಿ ಆರ್ಡರ್ ಮಾಡ್ತೀರಾ, ಅವ್ನು ಬರೀ ಇಡ್ಲಿ ಕೊಡಲ್ಲ, ಜೊತೇಲಿ ಸಾಂಬಾರು ಚಟ್ನಿನೂ ಕೊಡ್ತಾನೆ. ಇದರ ಅರ್ಥ ಏನು ಅಂದರೆ, ಯಾವುದೇ ಕಾರಣಕ್ಕೂ ನಾವು ಬದುಕೋ ನಿಟ್ಟಿನಲ್ಲಿ ಪಾಪ ಪುಣ್ಯಗಳನ್ನ ಎರಡನ್ನೂ ಒತ್ಕೊಂಡು ನಾವು ಬದುಕ್ತೀವಿ. ಆದಷ್ಟು ಪುಣ್ಯನ ಹೆಚ್ಚು ಮಾಡ್ಕೋಬೇಕು, ಪಾಪನ ಕಡಿಮೆ ಮಾಡ್ಕೋಬೇಕು. ಇದು ಹೆಂಗೆ ಅಂದರೆ, ನನಗೆ ಒಬ್ಬರು ಗುರುಗಳು ಹೇಳಿದರು, ನೋಡಪ್ಪ ಇವತ್ತಿನ ಕಾಲ ಎಂಥದ್ದು ಅಂದರೆ, ನಿನಗೆ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಪ್ರತಿಫಲ ಇಷ್ಟೇ ಸಿಗೋದು, ಇಷ್ಟು ಪಾಪ ಮಾಡಿದ್ರೆ ಅದಕ್ಕೂ ಅಷ್ಟೇ, ನಿನಗೆ ಸಿಗೋ ಪ್ರತಿಫಲ ಇಷ್ಟು ಸಿಗಲ್ಲ, ಇಷ್ಟು ಸಿಗ್ತದೆ ಅಂತ. ಅಂದರೆ ಯಾವತ್ತೂ ಅಷ್ಟೇ, ಒಂದು ಬಿಂದಿಗೆಯಷ್ಟು ಒಳ್ಳೇದು ಮಾಡಿದ್ರೆ ಒಂದು ಚಂಬಷ್ಟೇ ಪುಣ್ಯ ಸಿಗೋದು. ಸೊ ಹಂಗಾಗಿ ನಾವು ಅದನ್ನು ಪುಣ್ಯನ ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು. ಆಮೇಲೆ ಒಂದು ನಾನು ನೋಡಿರೋವಂಥದ್ದು ಏನಂದರೆ, ರೇಣುಕಾಸ್ವಾಮಿ ವಿಚಾರದಲ್ಲಿ ಆತ ಮಾಡಿರೋ ತಪ್ಪು ಸರಿ ಸೆಕೆಂಡ್ರಿ ಸರ್, ಕಾನೂನು ಚೌಕಟ್ಟಿನಲ್ಲಿ ಒಂದು ಕಂಪ್ಲೇಂಟ್ ಬರೆದು ಕೊಟ್ಟಿದ್ದು ಅಥವಾ ನಾನು ಫೋನ್ ಮಾಡಿ ಏನಪ್ಪ ಇದೊಂದು ಹಿಂಗೆ ಮಾಡಿಬಿಡಪ್ಪ ಅಂದಿದ್ರು, ಮುಗಿದೋಗಿತ್ತು. ಆಮೇಲೆ ನನ್ನ ಬಗ್ಗೆ ಯಾರೇ ಕಮೆಂಟ್ ಹಾಕಿದ್ರು, ಮತ್ತೊಂದು ಇನ್ನೊಂದು ಹಾಕಿದ್ರು, ಇವಾಗ ನಾವು ಮಾಧ್ಯಮದವರಾಗಿ ನಿಮಗೆ ಕಮೆಂಟ್ ಮಾಡಲ್ವಾ? ನೀವು ಯಾರಿಗಾದ್ರೂ ಹಂಗೆ ಮಾಡಿ, ನಮ್ಮ ಆ್ಯಂಕರ್ಗಳಿಗೆ ಅಮ್ಮ ಅಕ್ಕ ಅಂತೆಲ್ಲ ಹಾಕಿರ್ತಾರೆ, ನಮಗೆ ಅಮ್ಮ ಅಕ್ಕ ಸೂಳೆ ಏನೇನೋ ಹಾಕಿರ್ತಾರೆ, ನಾವು ಅದನ್ನೆಲ್ಲನೂ ಸಹಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಆ ಲೆಕ್ಕಕ್ಕೆ ನಾವೆಲ್ಲನೂ ಅವ್ರ ಮೇಲೆ ಈ ಥರ ಆ್ಯಕ್ಷನ್ ತೊಗೋಬೇಕು ಅಂತಂದರೆ ಭೂಮಿ ಮೇಲೆ ಯಾರೂ ಉಳಿಯಲ್ಲ ಸರ್. ಅಂದರೆ ನಿಮಗೆ ಪುರ್ಸೋತಿಲ್ಲ ಅಂತಾಯಿತು, ನಿಮಗೆ ಪುರ್ಸೋತಿದ್ರೆ ತಲೆ ಆ ಕಡೆ ಈ ಕಡೆ ಚಂಚಲ ಇರ್ತದೆ. ಮಾಡೋ ಕಮಿಟ್ಮೆಂಟು ನಿಮಗೆ, ನಿಮ್ಮ ಚಾನಲ್ಗಿರೋ ಕಮಿಟ್ಮೆಂಟು ನಿಮ್ಮದು, ನೀವು ಮಾಡೋ ಕೆಲಸಕ್ಕೆ ಕಮಿಟ್ಮೆಂಟು, ನಿಮ್ಮ ಕುಟುಂಬಕ್ಕೊಂದು ಕಮಿಟ್ಮೆಂಟ್ ಇರೋದಕ್ಕೆ ನೀವೆಲ್ಲೂ ಅಳಿ ತಪ್ಪಲ್ಲ. ಸೊ ನಮಗೂ ಅಷ್ಟೇ, ಇವಾಗ ನಮಗೂ ಬೇಕಾದಷ್ಟು ಕಮೆಂಟ್ ಹಾಕ್ತಾರೆ ಸರ್, ನಾನು ಮುಂಚೆ ಎಲ್ಲ ಕೋಪ ಬಂದ್ಬಿಡೋದು, ಆಮೇಲೆ ಅಂದ್ಕೊಳ್ಳಿ ಬಿಟ್ಟಾಕಪ್ಪ ಏನು ಮಾಡೋಕ್ಕಾಗ್ತದೆ, ಇದೇ ಜನ ನಮ್ಮ ಸಿನಿಮಾನ ನೋಡಿ ಟಿಕೆಟ್ ಕೊಟ್ಟಾಗ ನಾವು 2 ಕೈಯಿಂದ ಜಾಸ್ತಿ ತೊಗೊಂಡಿದ್ದೀವಿ, ಬೈದಾಗ ಬೈಸ್ಕೊಬೇಕು, ಏನು ಮಾಡೋಕ್ಕಾಗ್ತದೆ. ಆಮೇಲೆ ನಮ್ಮ ತಪ್ಪಿಲ್ಲ ಅಂದಾಗ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು, ತಪ್ಪಿದ್ದಾಗ ತಿತ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ಬೇಕಷ್ಟೆ. ಸರ್ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿರ್ತಕ್ಕಂಥದ್ದು ಕೇವಲ ಒಂದು ಹತ್ಯೆ ಅಲ್ಲ, 2 ಹತ್ಯೆಗಳು. ಅನುಕುಮಾರ್ ಅವರ ತಂದೆ ಏನು ಹೃದಯಾಘಾತದಿಂದ ನಿಧನರಾಗಿದ್ದಾರೆ, ಅದಕ್ಕೂ ಕೂಡ ನೇರ ಹೊಣೆ ದರ್ಶನ್ ಅಂಡ್ ಗ್ಯಾಂಗ್ ಹೊರಬೇಕಾಗುತ್ತೆ. ಪಾಪ ಅವರೇನು ಮಾಡಿದರು ಸರ್, ಮಗ ಅರೆಸ್ಟ್ ಆದರು ಅಂತ ಗೊತ್ತಾಗಿದ ತಕ್ಷಣವೇ ಜೀವ ಬಿಟ್ಬಿಡುತ್ತೆ ಅವರ ತಂದೆ. ಅಂದರೆ ನೋಡಿ ಸರ್, ಎಷ್ಟು ಅಮಾಯಕರು ಮುಗಿದ್ರು ಅಂದರೆ, ಯಾವತ್ತೂ ಅಷ್ಟೇ ನಾನು ಅವಾಗಲೇ ನಿಮ್ಗೊಂದು ಮಾತು ಹೇಳೋದು, ನಾಯಕತ್ವ ಗುಣ ಯಾವುದು ಅಂದರೆ, ತೊಂದರೆ 100 ತೊಂದರೆ ಬರಲಿ ನನಗಿರಲಿ, ನನ್ನ ಸುತ್ತ ಇರೋರಿಗೆ ಬರಬಾರ್ದು ಅನ್ನೋ ದೃಷ್ಟಿಯಲ್ಲೇ ನಾವು ಬದುಕಬೇಕಾಗ್ತದೆ. ಯಾವಾಗ ನನ್ನ ಜೊತೆಲಿರೋರನ್ನ, ಇವಾಗ ನನಗೋಸ್ಕರ ಏನೋ ಕೆಲಸ ಮಾಡೋಕ್ಕೆ ಬರ್ತದೆ ಸರ್, ಅವರು ಕೆಲಸ ಮಾಡೋಕ್ಕೆ ನನ್ನ ಬಿಟ್ಟರೆ ಬೇರೆಯವ್ರು ಇಲ್ಲ ಅಂತಲ್ಲ, ಅವ್ರಿಗೆ ನಮ್ಮ ಹತ್ರ ಇರೋವರೆಗೂ ನಮ್ಮನ್ನು ನಂಬ್ಕೊಂಡಿರ್ತಾರೆ. ಬಿಟ್ಟು ಹೋದ್ಮೇಲೆ ಇನ್ನೊಂದು, ಇವಾಗ ನಾನು ಎಲ್ಲಿದ್ದರೂ ಕೆಲಸ ಮಾಡಬೇಕು, ಅವರೆಲ್ಲಿದ್ದರೂ ಕೆಲಸ ಮಾಡಬೇಕು, ನಾನು ಮಾಡುವಂಥ ಅಪರಾಧಗಳಿಗೆ ನಾನು ಜವಾಬ್ದಾರಿ ಒತ್ಕೋಬೇಕು ಹೊರತು, ನನ್ನವರನ್ನು ತೊಗೊಂಡೋಗಿ ಇನ್ನೊಬ್ಬನ ತಲೆ ಮೇಲೆ ಹಾಕಿದ್ರೆ ನಮಗೂ ಒಂದು ಕುಟುಂಬ ಅನ್ನೋದಿರ್ತದೆ, ಅವ್ರಿಗೂ ಒಂದು ಕುಟುಂಬ ಅನ್ನೋದಿರ್ತದೆ. ಅನೂಪ್ ಕುಮಾರ್ದು ನಿಜವಾಗ್ಲೂ ನೆನ್ನೆ ಅದನ್ನು ಸ್ಟೇಟಸಲ್ಲಿ ಹಾಕ್ತದೆ, ಏನಕ್ಕೆ ಆಗ್ತದೆ ಅಂದರೆ ನೆವರ್ ಮೀಟ್ ಯುವರ್ ಹೀರೋ ಅಂತ. ಅದರ ಅರ್ಥ ಏನು ಅಂದರೆ, ನೀವು ಇಷ್ಟಪಡೋರನ್ನ ದೂರದಿಂದನೇ ನೋಡಿ ಖುಷಿ ಪಡಿ, ಹತ್ತಿರ ಹೋಗ್ಬಿಡಿ ಅಂತ. ಯಾಕಂದರೆ ಅದನ್ನು ಹೇಳ್ತಾರೆ ಗೊತ್ತಾ, ದೂರದ ಬಟ್ಟ ನುಣ್ಣಿಗೆ ಅಂತ, ಹತ್ತಿರ ಹೋದಾಗಲೇ ಗೊತ್ತಾಗೋದು ಕಲ್ಲು ಮುಳ್ಳು ಇದು ಅಂತೇಳಿ. ಯಾವುದೇ ಒಬ್ಬ ವ್ಯಕ್ತಿ ಆದವರು ಅಷ್ಟೇ, ಆದಷ್ಟು ಅವ್ರಿಗೆ ಜನ ಏನೋ ಒಂದು ಖುಷಿ ಪಟ್ಟು ಬೆನ್ನು ತಟ್ತಾರೆ ಅಂದರೆ ಅದರ ಅರ್ಥ ಇನ್ನೊಬ್ಬರು ಇಷ್ಟ ಆಗಿಲ್ಲ ಅಂತಲ್ಲ, ನಿಮ್ಮಲ್ಲಿ ಏನೋ ಒಂದು ಇಷ್ಟಪಟ್ಟು ಬೆನ್ನು ತಟ್ಟಿರ್ತಾರೆ.
ಆ ಬೆನ್ ತಟ್ಟೋ ಕೈ ಇನ್ನೊಂದು ಬೆನ್ನಿಗೆ ತಟ್ಟೋ ಅಂತ ಸಮಯನೂ ಒಂದು ಕಾಲಾವಕಾಶ ಅದ, ಏನು ತುಂಬ ಏನು ತೊಗೊಳ್ಳಲ್ಲ. ಯಾಕಂದರೆ ಇವತ್ತು ಜನಕ್ಕೆ ಏನಾಗಿತ್ತು ಅಂದರೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಮುಗಿದೋಯ್ತು, ನೆಕ್ಸ್ಟ್ ಅಂತ ಹೋಗ್ತಾ ಇರ್ತಾರೆ ಅಷ್ಟೇ. ಇವಾಗ ನೀವೇನೋ ಒಂದು ವಿಡಿಯೋ ನೋಡ್ತಾ ಇರ್ತೀರಿ, ಟಕ್ಕಂತ ಫಿಂಗರ್ ಟಿಪ್ಪಲ್ಲಿ ಇನ್ನೊಂದು ವಿಡಿಯೋ ನೋಡೋಕ್ಕೆ ಅಷ್ಟು ಆಪ್ಷನ್ ಇದೆ. ಇಗ್ನೋರ್ ಮಾಡೋಕ್ಕೂ ಆಪ್ಷನ್ ಇದೆ, ಲೈಕ್ ಮಾಡೋಕ್ಕೂ ಆಪ್ಷನ್ ಇದೆ. ಅನೂಪ್ ಕುಮಾರ್ದು ನಿಜವಾಗ್ಲೂ ನನಗೆ ಎಷ್ಟು ನೋವಾಯಿತು ಅಂದರೆ, ಯಾಕಂದರೆ ನಾವೆಲ್ಲ ತಂದೆನ ಕಳ್ಕೊಂಡಿದ್ದೀವಿ ಸರ್. ಯಾಕೆಂದರೆ ನೋಡಿ, ಆ ತಂದೆಯವ್ರದ್ದು ನನ್ನ ಇಂಟರ್ವ್ಯೂ ನೋಡಿದ್ದೆ, ನನ್ನ ಮಗ ಇಲ್ಲ ಅಂದಮೇಲೆ ನಾನು ಯಾಕೆ ಬದುಕಿರಬೇಕು ಅಂಥೇಳಿ ಒಂದೇ ದಿವಸಕ್ಕೆ ಆತ ಪ್ರಾಣ ಬಿಡ್ತಾರೆ ಅಂದರೆ ಎಷ್ಟು ಅಮಾಯಕರಿರಬೇಕು. ಆಯಿತು, ಇವತ್ತೇನೇ ಇರ್ಬೋದು, ಅವ್ರು ಬಂದ ಮೇಲೆ ಹೊರಗಡೆ ಬಂದಮೇಲೆ ಈತನಿಗೊಂದು ಏನು ಅನುಕೂಲ ಪರಿಹಾರ ಕೊಡ್ಬೋದು ಮಾಡ್ತಾರೋ, ಆ ತಂದೆನಂತೂ ವಾಪಸ್ ತರೋಕ್ಕೆ ಸಾಧ್ಯ ಇಲ್ಲ. ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಯಾರನ್ನ ಬೇಕಾದ್ರೂ ನೀವು ಇಷ್ಟಪಡಿ, ಅದನ್ನು ಯಾರು ಕೇಳುವಂಥ ಹಕ್ಕು ಯಾರಿಗೂ ಇಲ್ಲ, ಆ ಸ್ವಾತಂತ್ರ್ಯ ನಿಮಗಿದೆ. ಆದರೆ ನೀವೇನು ಇಷ್ಟಪಡ್ತೀರೋ ಮತ್ತೊಂದು ಇನ್ನೊಂದು, ಎಲ್ಲದಕ್ಕೊಂದು ಲಿಮಿಟೇಷನ್ಸ್ ಅಂತ ಇರ್ತದೆ. ಒಂದು ಬಾಟ್ಲಲ್ಲಿ ನೀರು ತುಂಬಿದ ಮೇಲೆ ಒಂದು ಅಲ್ಲಿ ಟಿಪ್ ಏನಿರ್ತದೆ ಅಲ್ಲಿವರೆಗೂ, ಜಾಸ್ತಿ ಹೋಯಿದ್ರೆ ಅದು ಹರ್ಕೊಂಡೇ ಹೋಗೋದು. ಸೊ ನೀವೇನೋ ಇಲ್ಲ ನನ್ನ ಪ್ರೀತಿ ತೋರಿಸ್ಬಿಟ್ರೆ ನಾನು ಹಂಗೆ ಮಾಡಿಬಿಡ್ತಾರೆ ಹಿಂಗೆ ಮಾಡಿಬಿಡ್ತಾರೆ, ಹೋಗಿರೋ ಜೀವ ವಾಪಸ್ ಬರಲ್ಲ. ಮಾಡಿರೋ ತಪ್ಪಿಂದ ಕಾನೂನು ಚೌಕಟ್ಟಿನಲ್ಲಿ ಕ್ಷಮಾಪಣೆ ಸಿಗ್ಬೋದು, ಆದರೆ ನಮ್ಮ ಆತ್ಮ ಅನ್ನೋದಿರ್ತದಲ್ಲ, ನಮ್ಮ ಕಾನ್ಶಿಯಸ್ ಯಾವತ್ತೂ ಹೇಳ್ತಾ ಇರ್ತದೆ ನೀನು ಮಾಡಿರೋದು ಸರಿ ಇಲ್ಲ, ಮತ್ತು ಸಾಯೋವರೆಗೂ ಆ ಪಶ್ಚಾತ್ತಾಪದಲ್ಲಿ ಬದುಕಬೇಕಾಗ್ತದೆ. ಯಾಕಂದರೆ ಮಲಗಿದ್ರೆ ಕಣ್ಣು ಮುಚ್ಚಿದ್ರೆ ನಾನು ಜೀವ ತೆಗೆದುಬಿಟ್ಟನಲ್ಲ ಅನ್ನೋದಿದೆಯಲ್ಲ, ಅದು ಕಣ್ಣು ಮುಚ್ಚೋಕ್ಕೂ ನಿದ್ದೆ ಮಾಡೋದಕ್ಕೂ ನೆಮ್ಮದಿಯಾಗಿ ಬದುಕೋದಕ್ಕೂ ಆಗದೆ ಬಡದೆಬ್ಬಿಸ್ತಾ ಇರುತ್ತೆ. ನಾನು ಈಗಷ್ಟೇ ದರ್ಶನ್ ಅವ್ರನ್ನ 22 ವರ್ಷಗಳ ಹಿಂದೆ ಕನ್ನಡ ಇಂಡಸ್ಟ್ರಿಗೆ ನಾಯಕ ನಟನನ್ನಾಗಿ ಪರಿಚಯಿಸಿದಂತಹ ಮೆಜೆಸ್ಟಿಕ್ ಸಿನಿಮಾದ ನಿರ್ಮಾಪಕರಾದ ಬಾಮಾರೀಶ್ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ನಾನು ನೋಡಿದಂಥ ದರ್ಶನ್ ಈಗಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಆಗ ಅವರಲ್ಲಿ ಒಂದು ವಿನಯತೆ ಇತ್ತು, ವಿನಮ್ರತೆ ಇತ್ತು, ತುಂಬ ಸಾಫ್ಟ್ ನೇಚರು, ಆದರೆ ತುಂಬ ಬದಲಾಗಿಬಿಟ್ಟಿದ್ದಾರೆ ದರ್ಶನ್ ಅಂತಕ್ಕಂಥ ಮಾತು ಹೇಳ್ತಿದ್ರು. ಅವರು ಮೊದಲ ನಿರ್ಮಾಪಕರು, ನೀವು ರೀಸೆಂಟ್ ಡೇಸಲ್ಲಿ ಅವರ ಸ್ಟಾರ್ಡಮ್ ಉತ್ತುಂಗದಲ್ಲಿದ್ದಾಗ ನೋಡಿರ್ತಕ್ಕಂತಹ ನಿರ್ಮಾಪಕರು. ಸೊ ಇತ್ತೀಚೆಗೆ ಅವರ ನಡವಳಿಕೆ, ಅವರ ಬಿಹೇವಿಯರು, ಅವರ ಸ್ಟಾರ್ಡಮ್ನ ಒಂದು ಅತಿರೇಕ ಅಥವಾ ಪೀಕ್ನ ಅಹಮ್ಮು ಹಮ್ಮು ಬಿಮ್ಮು ಎಲ್ಲ ನೋಡ್ದಂಥವ್ರು ಹತ್ರದಿಂದ. ಸರ್, ನಾನು ಆವಾಗ್ಲೇ ಹೇಳಿದೆ ಆತನ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ, ಯಾಕೆಂದರೆ ಹಳ್ಳಕ್ಕೆ ಬಿದ್ದಾಗ ಆಳ್ಗೊಂದೊಂದು ಕಲ್ಲು ಅಂತ ನನ್ನ ವಿಚಾರದಲ್ಲಿ ಆಗಬಾರ್ದು. ನಾನು ಯಾವತ್ತು ನಾನು ಖಂಡಿಸ್ಕೊಂಡು ಬಂದಿದ್ದೀನಿ, ಯಾವತ್ತು ಇಂಡಸ್ಟ್ರಿ ನಾನು ಅದಕ್ಕೆ ಯಾವಾಗ್ಲೇ ಹೇಳಿದೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ. ಅವತ್ತೇ ಸಮಸ್ಯೆಗಳು ಬಂದಾಗ ಎಷ್ಟೋ ಪ್ರೊಡ್ಯೂಸರ್ಗಳಿಗೆ ಒದೆ ಬಿದ್ದಿತ್ತು, ಡೈರೆಕ್ಟರ್ಗಳು ಒದೆ ಬಿದ್ದಿತ್ತು ತುಂಬ ಜನಕ್ಕೆ. ಅವತ್ತೆ ಪ್ರಶ್ನೆ ಮಾಡಿದಿದ್ರೆ ಇವತ್ತು ಈ ಲೆವೆಲ್ವರೆಗೂ ಬರ್ತಾ ಇರಲ್ಲ. ಆಮೇಲೆ ಎಷ್ಟೋ ಸಮಯ ಸಂದರ್ಭಗಳು ನಾನು ನೋಡಿದ್ದೀನಿ, ಆತನಿಂದ ಕಲಿಯುವಂಥದ್ದು ಬೇಕಾದಷ್ಟಿತ್ತು, ಆತನಿಂದ ಕಲಿಬಾರ್ದಂಥದ್ದು ಬೇಕಾದಷ್ಟಿತ್ತು. ನಾನು ಅದನ್ನು ನೇರವಾಗಿ ಹೇಳಿದ್ದೀನಿ. ಒಂದ್ಸಲಿ ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ವಿ, ಹೋಗ್ಬೇಕಾದ್ರೆ ಹಿಂಗೆ ಮಾತಾಡ್ತಾ ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡೋರು. ನಾನು ಅವಾಗಲೇ ಹಿಂಗೆ ಏನೋ ಒಂದು ಮಾತಿಗೆ ಮಾತು ಬಂತು. ಅವಾಗ ನಾನು ಹೇಳಿದೆ, ನಾನು ನಿಮ್ಮಲ್ಲಿ ಕಂಡಿರೋದೇನು ಅಂದರೆ ನೀವು ಆ್ಯಕ್ಚುಲಿ ಒಳ್ಳೆ ಮನುಷ್ಯ, ಬಟ್ ಸಮಯ ಸಂದರ್ಭ ನೋಡ್ಕೊಂಡು ನೀವು ರಿಯಾಕ್ಟ್ ಮಾಡಬೇಕಾಗ್ತದೆ. ಆಮೇಲೆ ನಿಮ್ಮ ತಂದೆಯವರು ಬದುಕಕ್ಕೆ ಅಂತೇಳಿ ಅವರು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ರು, ಬಟ್ ನೀವು ಎಲ್ಲೋ ಒಂದು ಕಡೆ ಸ್ವಲ್ಪ ಆದಿ ತಪ್ತಾ ಇದ್ದೀರಾ ನೋಡ್ಕೊಳ್ಳಿ ಅಂತ. ಬಟ್ ಅದನ್ನು ಸ್ಪೋರ್ಟಿವಾಗೆ ತೊಗೊಂಡ್ರು, ಅದೇನು ಬೇಜಾರಾಗಿ ಮಾಡ್ಕೊಳ್ಳಿಲ್ಲ. ಆವಾಗ ಒಂದು ಸ್ವಲ್ಪ ಕೆಳಗಡೆ ಇಳಿದ್ಮೇಲೆ ತಪ್ಕೊಂಡು, ಇಲ್ಲ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ, ನಾನು ಹೇಳ್ತೀನಿ ಅಂದ್ಬಿಟ್ಟು ಸುಮ್ಮನೆ ಆದರು. ನಾನೇನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋಕ್ಕೋಲ್ಲ, ಹೇಳೋವಂಥ ದೊಡ್ಡ ವ್ಯಕ್ತಿನೂ ನಾನಲ್ಲ, ಇನ್ನೂ ಆ ಮಟ್ಟಕ್ಕೂ ನಾನು ಬೆಳೆದಿಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, ಬೆಳೆಯುವಂಥದ್ದು ನಾವು ಇನ್ನೂ ಸಾಕಷ್ಟಿದೆ. ಬಟ್ ಬೇಜಾರು ಸಂಗತಿ ಏನು ಅಂದರೆ, ಕೆಲವೊಂದಷ್ಟು ಶಾಸಕರು, ಸಚಿವರುಗಳು ಮತ್ತು ಕೆಲವೊಂದಷ್ಟು ನಿರ್ಮಾಪಕರುಗಳು ಸಪೋರ್ಟ್ ಮಾಡಿ, ನಾನು ಹೇಳೋದು ನಿಮ್ಮನೇಲಿ ಹೆಣ ಬಿದ್ದರು ನೀವು ಹಿಂಗೆ ಸಪೋರ್ಟ್ ಮಾಡ್ತೀರಾ, ಮಾಡೋಂಗಿದ್ರೆ ಮಾಡಿ ತೊಂದರೆ ಇಲ್ಲ. ಬಟ್ ನಾನು ಹೇಳೋದೇನಂದರೆ, ಮೇಲೆ ಒಬ್ಬ ಭಗವಂತ ಎಲ್ಲ ನೋಡ್ತಾ ಇರ್ತಾನೆ. ಯಾಕೆಂದರೆ ನೀವು ಯಾವುದನ್ನು ಸಾಕ್ತಾ ಇದ್ದೀರಾ ಇವಾಗ, ಆವಲ್ಲಿ ಒಂದು ವಿಷ ಕಕ್ಕುವಂಥ ಹಾವುಗಳು ಇರ್ತವೆ, ವಿಷ ಕಗ್ದೇ ಇರುವಂಥ ಹಾವುಗಳು ಇರ್ತವೆ. ಅಂದರೆ ಅದರ ಅರ್ಥ ಅದಕ್ಕೇನು ಭಯ ಪಡ್ಬೇಕು, ಜನ ಭಯಪಟ್ಟೇ ಪಡ್ತಾರೆ. ಕಚ್ಚುವಂಥ ಹಾವುಗಳಿಗೆ ಭಯ ಜಾಸ್ತಿ, ಕಚ್ಚದೇ ಇರುವಂಥ ಹಾವುಗಳಿಗೆ ಸ್ವಲ್ಪ ಭಯ ಕಡಿಮೆ. ಒಂದು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ, ಕಾನೂನು ಚೌಕಟ್ಟಿನಲ್ಲಿ, ಕಾನೂನು ದೃಷ್ಟಿಯಲ್ಲಿ, ಕಾನೂನನ್ನ ಒಂದು ಸರಹದಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಬಟ್ ಆದರೆ ಹಂಗೆ ಒಂದು ವೇಳೆ ತಪ್ಪಿಸ್ಕೊಂಡ್ರೂ ಕೂಡ ಮೇಲೆ ಭಗವಂತ ಎಲ್ಲ ನೋಡ್ತಾ ಇರ್ತಾನೆ. ನಾನು ಯಾರೋ ಒಬ್ಬ ಅನ್ಯಾಯ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನಾನು ಸಪೋರ್ಟ್ ಮಾಡಿದ್ರೆ, ಇಂಡೈರೆಕ್ಟಾಗಿ ಒಂದಲ್ಲ ಒಂದು ದಿವಸ ಅವನ್ನ ತಿಂದವನು ನನ್ನೂ ತಿನ್ನುವಂಥ ಕಾಲ ಬಂದೇ ಬರ್ತದೆ. ನಾನೆಲ್ಲ ಒಂದು ಕಡೆ ಓದಿದೆ, ಯಾವುದೋ ಒಂದು ಮನೆಯಲ್ಲಿ ಹೆಬ್ಬಾವನ್ನ ಸಾಕ್ತಾ ಇದ್ದಂತೆ. ಕೊನೆಗೆ ಆ ಹುಡುಗಿ ಜೊತೆಲ್ಲೇ ಆಡ್ಕೊಂಡು ಆಡ್ಕೊಂಡು ಹೆಬ್ಬಾವ್ ದೊಡ್ಡದಾಗ್ತಾ ಆಗ್ತಾ ಹುಡುಗಿ ಪಕ್ಕದಲ್ಲೇ ಹಿಂಗೊದ್ದುದ ಮಲಗ್ತಾ ಇತ್ತಂತೆ. ಅದ್ರ ಉದ್ದೇಶ ಏನು ಅಂದರೆ, ನಾನು ನುಂಗಿದ್ರೆ ಈ ಹುಡುಗಿ ನನ್ನ ಹೊಟ್ಟೆಲ್ಲ ಒಳಗಡೆ ಈಸಿಯಾಗಿ ಹೋಗ್ತಾಳ, ಹೋಗೋವರೆಗೂ ನಾನು ಬೆಳಿಬೇಕು ಅಂತ. ಸಾಕಿರೋರು ಸಾಕದೇ ಇರೋರು ಅಂತ ದೃಷ್ಟಿ ಬರಲ್ಲ. ಹೊಟ್ಟೆ ಹಶುವಾದಾಗ ಕೆಲವೊಂದಷ್ಟು ಪ್ರಾಣಿ ನಾನು ನೋಡಿದ್ದೀನಿ. ಈ ಕೆಲವೊಂದಷ್ಟು ನಾನೇ ಈ
ನಾಯಿ ಮರಿಗಳು ಹಾಕಿದಾಗ ನಾವೇ ಚಿಕ್ಕ ಚಿಕ್ಕ ಹುಡುಗರು ಇದ್ದಾಗೆಲ್ಲ ನೋಡ್ತಾ ಇದ್ದಲ್ಲ, ಹೊಟ್ಟೆ ಶುಗ ಏನಕ್ಕೋ ಗೊತ್ತಿಲ್ಲ, ಮರಿನ ಅದೇ ತಿಂದಾಕ್ಬಿಡೋದು, ನಾನು ಶಾಕ್ ಆಗ್ಬಿಡುವೆ, ಏನಪ್ಪ ಇದು ಅದ್ರ ಮರಿ ಅದೇ ತಿಂದ್ಬಿಡ್ತಲ್ಲ ಅಂತ. ಇವಾಗ ನನಗೆ ಅನಿಸ್ತಾ ಇದೆ ಗುರು, ಅಧಿಕಾರ ಅನ್ನೋದು ಯಾರನ್ನ ಬೇಕಾದರೂ ಬಲಿ ಪಡ್ಕೊಳ್ಳುತ್ತೆ, ಯಾರನ್ನ ಬೇಕಾದರೂ ಆ ಉತ್ತಂಗ ಸ್ಥಾನಕ್ಕೆ ಅಂದರೆ ಕೂರಿಸುತ್ತೆ ಅಂತೇಳಿ. ನಾನು ನಂಬಿರೋದಿಷ್ಟೇ, ಯಾವತ್ತೂ ಅಷ್ಟೇ ಕಾಲೈ ತಸ್ಮೈ ನಮಃ, ಮತ್ತು ಯಾವತ್ತೂ ಅಷ್ಟೇ ನಮ್ಮ ಕೈಯಲ್ಲಿ ಸಾಧ್ಯ ಆಯ್ತಾ ಬೆಳೀತಾ ಬೆಳೀತಾ ತಾಳ್ಮೆ ಅನ್ನೋದಿರಬೇಕು, ಕೈ ಧಾರಾಳ ಇರಬೇಕು, ಕೈ ಬಿಗಿ ಹಿಡಿದಷ್ಟು ಭಗವಂತನು ಕೈ ಬಿಗಿ ಹಿಡಿತಾನೆ. ಸೊ ಯಾವತ್ತೂ ಅಷ್ಟೇ ತಾಳ್ಮೆ ಅನ್ನೋದು ಬೆಳೆಸ್ಕೊಂಡು ಹೋಗಬೇಕು ಸರ್. ಸರ್, ಮತ್ತೊಂದು ಪ್ರಶ್ನೆ ಕೇಳಲೇಬೇಕು. ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತಕ್ಕಂಥ ಒಂದು ಮಾತಿದೆ. ನೀವು ನಾವು ನೋಡಿದಂತೆ, ನಾವು ಸುದ್ದಿಗಳು ಮಾಡಿದಂತೆ, ದರ್ಶನ್ ಅವರು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಸಾಮಾಜಿಕ ಕಾರ್ಯಗಳನ್ನು ಮಾಡಿದಂತಹ ನಾವು ನೋಡಿದಂತಹ ದರ್ಶನ್ನೇ ಬೇರೆ. ಈಗ ನಾವು ಏನು ಅವ್ರ ಇನ್ನೊಂದು ಫೇಸು, ಅವರೇ ಒಂದು ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಳ್ಕೊಂಡಂತೆ, ಈಗ ನಾವು ನೋಡ್ತಾ ಇರ್ತಕ್ಕಂಥ ಫೇಸೇ ಬೇರೆ ಇದೆ ಸರ್. ಆಮೇಲೆ ನೋಡಿ, ಒಬ್ಬ ಮನುಷ್ಯ ಅದೊಂದು ತಪ್ಪು ಮಾಡೇ ಮಾಡ್ತಾನೆ ಸರ್. ಅದು ಎಂಥವ್ರಾದರೂ, ಇವತ್ತು ಸನ್ಯಾಸಿಗಳು ತಪ್ಪು ಮಾಡ್ತಾರೆ, ಕಾವಿ ಹಾಕ್ಕೊಂಡಿರೋರು ಮಾಡ್ತಾರೆ, ಖಾದಿ ಹಾಕ್ಕೊಂಡಿರೋರು ಮಾಡ್ತಾರೆ, ಕಾಕಿ ಹಾಕ್ಕೊಂಡಿರೋರು ಮಾಡ್ತಾರೆ. ತಪ್ಪು ಅಂತ ಬಂದಾಗ ಮನುಷ್ಯ ತಪ್ಪು ಮಾಡೋದು ಸಹಜ, ಪದೇ ಪದೇ ತಪ್ಪು ಮಾಡೋದು ಇದೆಯಲ್ಲ. ಅಂದರೆ ಅದ್ರ ಉದ್ದೇಶ ಏನು ಅಂದರೆ, ಕಲಿಯೋಕ್ಕೆ ಅವಕಾಶ ಇದ್ದರೂ ಕಲಿದೆ ಹೋದಾಗ ಅದಕ್ಕೆ ಅವರೇ ಹೊಣೆಗಾರರು, ಅವರೇ ಜವಾಬ್ದಾರರು. ಅದು ಕುಟುಂಬಸ್ಥರು ಅಲ್ಲ, ನಂಬ್ಕೊಂಡಿರೋ ಫ್ಯಾನ್ಸ್ಗಳಲ್ಲ, ನಿರ್ಮಾಪಕರುಗಳು ಅಲ್ಲ. ಯಾಕಂದರೆ ನಾವುಗಳೆಲ್ಲ ಬಂದು ಒಂದು ಸಿನಿಮಾ ಮಾಡಬೇಕಾದ್ರೆ ಸರ್, ನೀವು ನಂಬ್ತಿರೋಲ್ಲ, ನಾವೆಲ್ಲ ಬಂದು ನಮ್ಮ ಹತ್ರ ದುಡ್ಡಿತ್ತು ನಾವು ಸಿನಿಮಾ ಮಾಡಿದ್ವಿ, ಇಲ್ಲದೇ ಇರೋರು ನೀವು ನಂಬಿ ಬಿಡಿ, ಮನೇಲಿರೋ ಟೂ ವೀಲರ್ ಅಡ ಇಟ್ಟು ಸಿನಿಮಾ ಮಾಡೋರು ಇದ್ದಾರೆ, ಮನೇಲಿರೋ ಟೂ ವೀಲರು. ಅವ್ರಿಗೇನು ಶೋಕಿಗೆ ಅಲ್ಲ, ಯಾವುದೋ ಒಂದು ಹಿಂದಿನ ಸಿನಿಮಾ ಕಳೆದಿದ್ದೀನಿ, ಈ ಸಿನಿಮಾದಲ್ಲಿ ನನಗೆ ಬಂದೇ ಬರುತ್ತೆ, ನನ್ನ ಮಕ್ಕಳು ಕಾರಲ್ಲಿ ಓಡಾಡ್ತಾರೆ, ನಾನು ಅವತ್ತು ಒಳ್ಳೆ ಕಾರಲ್ಲಿ ಓಡಾಡ್ತೀನಿ, ಒಳ್ಳೆ ಮನೇಲಿರ್ತೀನಿ, ಆಯಿತು ಕಳ್ಕೊಂಡ್ರು, ಯಾರನ್ನ ವಾಪಸ್ ಕೊಡ್ತಾರಾ? ಕೊಡಲ್ಲ. ಅದೇ ರೀತಿ ದುಡ್ಡು ಹೋದರೂ ಪರವಾಗಿಲ್ಲ ಸರ್, ಮಾನ ಯಾವುದೇ ಕಾರಣಕ್ಕೂ ಕಳ್ಕೊಂಡು ನಾನು ಹಿಂದೆನೂ ಹೇಳಿದ್ದೆ, ಬೇಕಾದರೆ ನಾವು ಹೊಟ್ಟೆ ಹಸಿವಿಂದ ಬದುಕೋಣ, ಆದರೆ ನಮಗೆ ಗೌರವ ಇಲ್ಲದೇ ಇರೋ ಜಾಗದಲ್ಲಿ ನಮ್ಮ ಚಪ್ಪಲಿನೂ ಹೋಗಬಾರ್ದು ಅಂತ. ಅದ್ರ ಉದ್ದೇಶ ಏನು ಅಂದರೆ, ನಮಗೇನೋ ಅನುಭವ ಆಗಿಬಿಟ್ಟಿದೆ ಅಂತಲ್ಲ ಸರ್. ನನಗೆ ವಯಸ್ಸಿಗೂ ಮೀರಿ ಭಗವಂತ ನನಗೆ ಪಾಠ ಕಲಿಸಿದ್ದಾನೆ ಸರ್, ಅಷ್ಟೇ ತಪ್ಪು ನಾನು ಮಾಡಿದ್ದೀನಿ, ಅಷ್ಟೇ ತಿದ್ದುಕೊಂಡು ಇದ್ದೀನಿ. ಇವತ್ತು ನನ್ನ ಕುಟುಂಬ ನನ್ನ ಟಫ್ ಟೈಮ್ಸಲ್ಲಿ ನಿಂತಿದ್ದಕ್ಕೆ, ಟಫ್ ಟೈಮ್ಸ್ ಅಂದರೆ ಹಣಕಾಸಿನ ಟಫ್ ಟೈಮ್ಸ್ ಅಲ್ಲ, ಆ ಥರದ್ದು ಯಾವುದೂ ಟಫ್ ಟೈಮ್ಸ್ ನಾನು ನೋಡಿಲ್ಲ ಸರ್. ಆದರೆ ಮಾರಲ್ಲಿ ನಾನು ಬಿದ್ದಾಗ ನನ್ನ ಕುಟುಂಬ ಕೇಳಿದು, ಏ ಬಪ್ಪ ಇವತ್ತಿಗೂ ನಮಗೆ ನೀವು ನಂಬ್ತಿರೋಲ್ಲ, ಎಷ್ಟೋ ಜನ ಸ್ನೇಹಿತರುಗಳು ಹೇಳ್ತಾರೆ, ಯಾಕಮ್ಮ ಬತ್ತಿವ್ರ ಇನ್ನು ನೀವು ಕುಡಿಯೋದು ಕಲ್ತಿಲ್ಲ ಸರ್, ನಮ್ಮ ತಂದೆ ಇದ್ದೀರ ನಾವು ಕಲಿತಾ ಇದ್ವು ಅನ್ನೋ. ಇವತ್ತು ನನ್ನ ಮನೇಲಿ ತಂದೆ ಸ್ಥಾನದಲ್ಲೂ ಇರಬೇಕು, ಮಗನ ಸ್ಥಾನದಲ್ಲೂ ಇರಬೇಕು, ನನ್ನ ಹೆಂಡತಿ ಗಂಡನ ಸ್ಥಾನದಲ್ಲೂ ಇರಬೇಕು. ಅಂದರೆ ನಾವಿನ್ನೂ ಬೆಳೆಯೋದು ಬೇಕಾದಷ್ಟಿದೆ ಸರ್. ನೀವು ದೇಶ ಬಿಟ್ಟು, ದೇಶ ಬಂದವರು, ಊರು ಬಿಟ್ಟು ಬಂದವರು ಇವತ್ತು ಯಾವ ಲೆವೆಲಲ್ಲಿ ಬದುಕ್ತಾರೆ, ಯಾಕೆ ಈ ಥರ ಯಾರು ಕಮೆಂಟ್ ಏನೇನು ಹಾಕಿದ್ರು, ಯಾರೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ, ಬದುಕಕ್ಕೆ ಮಾತ್ರ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾರೆ. ಇವತ್ತಿಗೂ ನನ್ನ ತಲೆಯಲ್ಲಿರೋದೇನು ಅಂದರೆ, ಇನ್ನೂ ಒಂದಷ್ಟು ಜನಕ್ಕೆ ಅನ್ನ ಹಾಕೋ ಶಕ್ತಿ ಕೊಡಪ್ಪ ಅನ್ನೋದು ಮಾತ್ರ ನಮ್ಮ ತಲೆಯಲ್ಲಿರ್ತದೆ. ನಾವು ಭಾಳ ಪುರುಸೋತಿದ್ದಾಗ ಕಮೆಂಟ್ ಯಾರ್ಯಾರು ಏನು ಮಾಡಿದ್ದಾರೆ ಅನ್ನೋದು ನೋಡ್ತಾರೆ, ಅಥವಾ ನಾವು ಯಾರಿಗೆ ಹೆಂಗೆ ತೊಂದರೆ ಕೊಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ನಾವು ಬದುಕದ ಬದುಕನ ಬಗ್ಗೆ ಒಂದು ಕಮಿಟ್ಮೆಂಟ್ ಇಟ್ಕೊಂಡಾಗ ಯಾರೇನು ಕಮೆಂಟ್ ಮಾಡಲಿ, ಇವಾಗ ನೀವು ನಂಬ್ತಿರಲ್ಲ ದಾರಿಯಲ್ಲಿ ಹೋಗ್ಬೇಕಾರೆ ಅನ್ನ ಗಾಡಿಯಲ್ಲಿ ಇದಾದರೂ ಕೂಡ ಏನಾದರೂ ಅವ್ರು ಏನೋ ಕಮೆಂಟ್ ಮಾಡೋರು, ಸರಿ ಸರ್ ಅಂತ ನಾನೇ ಕೇಳಿಬಿಡ್ತೀನಿ. ಯಾಕೆ ಬೇಕು ಅವರು, ಸರ್ ಆರಾಮಿದ್ದೀರಾ ಅಂತ, ಹ್ಞೂ ಸರ್ ಆರಾಮಿದ್ದೀನಿ ಅಷ್ಟೇ ಸರ್. ಯಾರೇನೇ ತಪ್ಪು ಮಾಡಿದಾಗಲೂ ಅಷ್ಟೇ, ನಾವೇ ಒಂದು ಹೆಜ್ಜೆ ಸೋತ್ಬಿಟ್ರೆ ಮುಗಿದೋಯ್ತಲ್ಲ, ಕಳ್ಕೊಳ್ಳೋದೇನಿದೆ ಸರ್. ಈಗ ದರ್ಶನ್ ಮತ್ತು ನಿಮ್ಮ ಅವರ ನಡುವಿನ ಒಡನಾಟ ಎಷ್ಟು ವರ್ಷಗಳದ್ದು? ಯಾಕಂದರೆ ತುಂಬ ಆಪ್ತರಾಗಿದ್ದು ಅವರು ಒಂದು ಕಾಲದಲ್ಲಿ, ಇವಾಗ ಆಪ್ತತೆ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಒಂದು ಕಾಲದಲ್ಲಿ ತುಂಬ ಆಪ್ತರಾಗಿದ್ದಂಥವ್ರು. ನೀವು ಅವರೊಟ್ಟಿಗೆ ತುಂಬ ಕ್ಲೋಸ್ ಇದ್ದಂಥ ದಿನಗಳಲ್ಲಿ ಈ ಥರದ್ದು ಏನಾದರೂ ಬೆಳವಣಿಗೆಗಳು ಅಥವಾ ಸಣ್ಣ ಪುಟ್ಟ ಜಗಳಗಳನ್ನ ನೀವು ಕಣ್ಣಾರೆ ನೋಡಿದ್ದು, ಆ ಥರದ್ದು ಏನಾದರೂ ಎಕ್ಸಾಂಪಲ್ಸ್ ಇದೆಯಾ ಅಂತಕ್ಕಂಥದ್ದು? ಸರ್, ಒಬ್ಬ ನಂದು ನೋಡಿರ್ತಾರೆ, ಅವ್ರದ್ದು ನನ್ನ ಜಗಳ ಅವು ಇವೆಲ್ಲ ನೋಡಿದ್ದೀನಿ ಸರ್, ಅವೆಲ್ಲ ಸಾಮಾನ್ಯ. ಬಟ್ ಈ ಅಂಥದ್ದು ನಾನು ಇವತ್ತು ನೋಡಿಲ್ಲ ಸರ್. ಇದನ್ನು ನಾನು ಅಪೇಕ್ಷೆನೂ ಪಟ್ಟಿರಲಿಲ್ಲ, ಈ ಥರದ್ದು ಆಗ್ತದೆ ಅಂತ ನಾನು ಊಹೆನೂ ಮಾಡಿಕೊಂಡಿಲ್ಲ ಸರ್. ಬಟ್ ಆಗಿದೆ, ಭಾಳ ಬೇಜಾರಾಗ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪ್ರಕರಣದಲ್ಲಿ ನಿಮ್ಮ ನಾಯಕ ನಟ ಚಿಕ್ಕಣ್ಣ ಅವರ ಹೆಸರು ತಳ್ಕಾಕೊಂತ ಇರ್ತಕ್ಕಂಥದ್ದು, ಅವರು ರೇಣುಕಾಸ್ವಾಮಿ ಅವರನ್ನು ಕಿಡ್ನಾಪ್ ಮಾಡಿ ತಂದು ಆ ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಾಕಿದಂಥ ದಿನದಲ್ಲಿ ಅಲ್ಲಿಗೆ ಹೋಗೋದಕ್ಕೂ ಬಿಫೋರು ದರ್ಶನ್ ಅವರು ಮತ್ತು ಪವಿತ್ರಗೌಡ ಅವರು ನಟ ಚಿಕ್ಕಣ್ಣ ಅವ್ರ ಜೊತೆ ಸ್ಟೋನಿ ಬ್ರೂಕ್ಸಲ್ಲಿ ಪಾರ್ಟಿ ಮಾಡ್ತಿದ್ರು ಅಂತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗ ತನಿಖಾ ಅಧಿಕಾರಿಗಳಿಗೆ ಆಲ್ರೆಡಿ ಅವರಿಗೆ ನೋಟಿಸ್ ಕೂಡ ಕೊಟ್ಟಿರ್ತಕ್ಕಂಥದ್ದು ಚಿಕ್ಕಣ್ಣ ಅವರಿಗೆ. ಸರ್, ಚಿಕ್ಕಣ್ಣ ನಾನು ನೋಡಿದ ಚಿಕ್ಕಣ್ಣ ಹೆಂಗೆ ಅಂದರೆ, ಯಾವುದೇ ಕಾರಣಕ್ಕೆ ಈ ಥರದ ವಿಚಾರಕ್ಕೆ ತಲೆ ಹಾಕೋಕ್ಕೋಲ್ಲ, ಹಂಗೇನಾದರೂ ನಡೆದಿದ್ರು ಕೂಡ ಈತ ನೇರವಾಗಿ ಹೇಳ್ತಾನೆ ಸರ್. ಏಕೆಂದರೆ ಇದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ, ಯಾವುದೇ ಭಾಳ ಬುದ್ಧಿವಂತ, ಆಮೇಲೆ ಹಣಕಾಸು ವಿಚಾರದಲ್ಲಿರ್ಬೋದು, ಬದುಕೋ ವಿಚಾರದಲ್ಲಿರ್ಬೋದು, ಇನ್ನೊಬ್ಬರು ತೊಂದರೆ ಕೊಟ್ಟು ಇನ್ನೊಬ್ರಿಗೆ ಯಾಮರ್ಸ್ ಬದುಕಬೇಕು ಅಂತ ಯಾವತ್ತು ಅಂದ್ಕೊಳೋ ವ್ಯಕ್ತಿಯಲ್ಲ ಈತ. ಯಾವಾಗಲೂ ಯೋಚನೆ ಮಾಡೋದೇನೆಂದರೆ, ನಮ್ಮ ಜೀವನ ಕೂಲಿ ಕೆಲಸದಿಂದ ಈ ಮಟ್ಟಕ್ಕೆ ಬಂದಿದ್ದೀನಪ್ಪ, ಚೆನ್ನಾಗಿದ್ದರೆ ಸಾಕು. ಈತ ಯಾವತ್ತೂ ದೊಡ್ಡ ಕನಸನ್ನು ಕಟ್ಕೊಂಡಿಲ್ಲ, ನಾನು ಹಿಂಗೆ ಇದ್ಬಿಡ್ಬೇಕು ಹಂಗೆ ಇದ್ಬಿಡ್ಬೇಕು, ಇರೋವರೆಗೂ ಚೆನ್ನಾಗಿರ್ಬೇಕು ಅಷ್ಟೇ. ಆಮೇಲೆ ನಾನೇ ಎಷ್ಟೋ ಸಲ ಏನೋ ಮಾತಾಡಿದಾಗ, ಅಪ್ಪಾಜಿ ನೀವು ಮಾತಾಡಿರೋದು ಸರಿ ಇಲ್ಲ ಅಂತ ನನಗೆ ಎಷ್ಟೋ ಸಲ ಹೇಳಿದ್ದಾರೆ.
ಮತ್ತು ಎಷ್ಟೋ ಕೆಲವೊಂದಷ್ಟು ತೀರ್ಮಾನಗಳು ತೊಗೊಂಡಾಗ ಅಪ್ಪಾಜಿ ಬಡ ಇದು ನೀವು ಮಾಡಬಾರ್ದಾಗಿತ್ತು ಅಂತಲೂ ಹೇಳಿದ್ದಾರೆ. ಸೊ ಹಂಗಿರ್ಬೇಕಾದ್ರೆ ಆತ ಹೆಂಗೆ ಅಂದರೆ ಇವಾಗ ನಾವೇ ಎಷ್ಟೋ ಸಲ ಏನೋ ಔಟ್ ಆಫ್ ದಿ ಟಾಪಿಕ್ ಮಾತಾಡಬೇಕಾದ್ರು ಅಪ್ಪಾಜಿ ನಮ್ಗೆ ಯಾಕೆ ಬಾ ಅಪ್ಪಾಜಿ ಇನ್ನೊಬ್ಬರು ಸುದ್ದಿ ನಾವೇನು ಬದುಕೋದು ನಾವು ನೋಡೋಣ ಅಂತ ನನ್ನ ಹತ್ರನೇ ಎಷ್ಟೋ ಸಲ. ಈತನ ಮುಂದೆ ಏನಾದರೂ ನಡೆದಿದ್ದರೆ ಖಂಡಿತವಾಗ್ಲೂ ಈತ ಅಲ್ಲೇ ಹೇಳ್ತಾಯಿದ್ನೋ ಏನೋ, ಇಲ್ಲ ಮಾಡಬಾರ್ದು ನೀವು ಮಾಡ ಅಂದರೆ ಈತ ಧೈರ್ಯ ಮಾಡ್ತಾನೆ ಆ ಥರ ಹೇಳೋಕ್ಕೆ. ಬೇರೆಯವ್ರ ಥರ ಏನೋ ಭಯ ಪಡೋದು, ನಮ್ಗೆ ಯಾಕೆ ನಾವು ಬಂದಿದ್ದೀವ ತಿಂದು ಕುಡ್ದು ಎದ್ದೋಗಣ ಅದೇನು ಹೇಳ್ತಾರಲ್ಲ, ನನಗೆ ಯಾರೋ ಮನೆ ಹೇಳ್ತಾಯಿದ್ರು ಏನು ಸಾರ್ ಬೀರು ಬಿರಿಯಾನಿ ಗ್ಯಾಂಗು ಅಂತ. ಸೊ ಈತ ಆ ಥರದ ಕ್ಯಾಟಗರಿಗೆ ಸೇರುವಂಥ ವ್ಯಕ್ತಿ ಅಲ್ಲ. ಈತ ಭಾಳ ಬುದ್ಧಿವಂತ, ಯಾವುದೇ ಕಾರಣಕ್ಕೂ ಈ ಥರದ್ದು ಏನಾದರೂ ಈತನ ಕಿವಿಗೆ ಬಿದ್ದಿದ್ರೆ ಯಾವುದೇ ಕಾರಣಕ್ಕೂ ಈತ ಆಗೋಗಿ ಬಿಡ್ತಾ ಇರಲಿಲ್ಲ. ಅಂದರೆ ಕೆಲವೊಂದಷ್ಟು ಸಲ ಸಂದರ್ಭಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ, ಬಟ್ ಈತ ಅಟ್ಲೀಸ್ಟ್ ತಿಳಿದು ಅಂದರೆ ತಿಳಿಸುವಂಥ ಸೌಜನ್ಯತೆ ತಿಳಿಸುವಂಥ ಪರಿಜ್ಞಾನ ಈತನಿಗಿದೆ. ಸೊ ಗಾರೆಯಿಂದ ತಾರೆ ಆದಂಥವರು ಚಿಕ್ಕಣ್ಣ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಿಮ್ಮ ಉಪಾಧ್ಯಕ್ಷ ಸಿನಿಮಾದ ಪ್ರಮೋಷನ್ಸ್ ಟೈಮಲ್ಲಿ ಕೂಡ ಅದನ್ನು ತುಂಬ ಹೈಲೈಟ್ ಮಾಡಿದ್ವಿ. ಹಾಗಾಗಿ ಕಷ್ಟದ ದಿನಗಳಿಂದ ಬಂದಂಥವರು, ಆದರೆ ದರ್ಶನ್ ಅವರ ಮನೆಗೆ ತುಂಬ ಕೂಗಳ್ತಿದ್ದ ದೂರದಲ್ಲಿ ಅವ್ರ ಮನೆಯೂ ಇತ್ತು, ಹಾಗಾಗಿ ಅವರು ಪದೇ ಪದೇ ಮೀಟ್ ಮಾಡ್ತಿದ್ರು. ಆ ನಿಟ್ಟಿನಲ್ಲಿ ಏನಾದರೂ ಮೀಟ್ ಮಾಡಿದ್ರಾ ಏನು ಅಂತಕ್ಕಂಥದ್ದು? ಹೌದು ಸರ್, ಇವಾಗ ನಮ್ಮದೊಂದು ಫ್ರೆಂಡ್ ಸರ್ಕಲ್ ಅಂತ ಇರ್ತದೆ. ಪುರುಷೊತ್ತಿದ್ದಾಗ ನಾವು ಅಟ್ಲೀಸ್ಟ್ ಒಂದು ಊಟಕ್ಕೂ ಏನಕ್ಕೂ ಒಂದು ಸಿಗ್ತೀವಿ. ಅದೇ ರೀತಿ ಸಿಕ್ಕಿದಾರೇನೋ, ಸಿಕ್ಕಿದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ನಾನು ಮಾಧ್ಯಮಗಳಲ್ಲಿ ನೋಡಿದಾಗ ಬೆಳಗ್ಗೆ ಓ ಈತನೂ ಜೊತೆಲಿದ್ದ ಅಂತ ಗೊತ್ತಾಯಿತು. ಬಟ್ ಈತ ಯಾವುದೇ ಕಾರಣಕ್ಕೂ ಆ ಥರದ್ದಕ್ಕೆ, ಆಮೇಲೆ ಈತಂದೇ ಸಂದರ್ಭ ಬಂದರೂ ಈತನೇ ಆ ಥರ ತೀರ್ಮಾನ ತೊಗೊಳ್ಳಲ್ಲ. ಈತ ಹೆಂಗೆ ಅಂದರೆ ಭಾಳ ಮುಗ್ಧ ಸ್ವಭಾವದವರು, ಆಮೇಲೆ ಬುದ್ಧಿವಂತ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಹಣಕಾಸಿರ್ಬೋದು, ಇನ್ನೊಬ್ರು ಕೊಡಬೇಕಾ ಕೊಡ್ತಾರೆ, ಇನ್ನೊಬ್ರು ಕೊಡಲಿಲ್ಲ ಅಂದರೂ ಬೇಜಾರು ಮಾಡ್ಕೊಳಕ್ಕೂ ಅಲ್ಲ, ಅಷ್ಟರಲ್ಲ ತೃಪ್ತಿ ಪಡ್ತಾನೆ ಮನುಷ್ಯ. ಬಟ್ ಈ ಥರ ಏನಾದರೂ ಈತನ ಕಿವಿಗೆ ಬಿದ್ದಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಈತ ಅಲ್ಲೇ ತಿಳಿಸಂತೂ ಹೇಳೋ ಧೈರ್ಯ ಅಂತೂ ಈತನಿಗಿದೆ. ನಾನೊಂದು ನನಗೆ ತುಂಬ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ, ನೀವು ಅವರಿಗೆ ಒಂದು ಕಾಲದಲ್ಲಿ ತುಂಬ ಆಪ್ತರಿದ್ರಿ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರಿಗೆ ಕಷ್ಟ ಅಂತಂದರೂ ಬೇಗ ಮಿಡಿಯೋ ಅಂತ ಒಂದು ಹೃದಯ ದರ್ಶನ್ ಅವ್ರಿಗಿತ್ತು ಅಂತಕ್ಕಂಥದ್ದು ನಾವು ಅದನ್ನು ನೋಡ್ತಿದ್ವಿ. ಬರ್ಡೇಗೆ ದಯವಿಟ್ಟು ನನಗೆ ಹಾರ ಕೇಕು ಅದೇನೋ ತರಬೇಡಿ, ಗಿಫ್ಟ್ಸು ಏನೋ, ನಿಮ್ಮ ಕೈಲಾದರೆ ಬೇಳೆ ಬೆಲ್ಲ ಅಕ್ಕಿ ತಂದುಕೊಡಿ ಅಂತ ಹೇಳ್ತಿದ್ರು. ಅದನ್ನು ತುಮಕೂರು ಮಠ ಸೇರಿದಂತೆ ಒಂದಷ್ಟು ಅನಾಥಾಶ್ರಮಗಳಿಗೆಲ್ಲ ಕಳಿಸ್ಕೊಡ್ತಿದ್ರು ಲೋಡ್ಗಟ್ಟಲೆ, ಇದನ್ನೆಲ್ಲ ನಾವು ನೋಡಿದ್ವಿ. ಅದು ಬಿಟ್ಟು ಸಾಕಷ್ಟು ಹೆಲ್ಪ್ಗಳು ಕೂಡ ಮಾಡಿದ್ದಾರೆ. ಅಂಥವರು ಅಂತಹ ಒಬ್ಬ ದರ್ಶನ್ ಮನಸ್ಸಲ್ಲಿ ಇಂಥ ಒಂದು ಕ್ರೂರ ಗುಣಗಳು ನಿಜವಾಗ್ಲೂ ಹೇಗೆ ಬೆಳ್ಕೊಂಡವು ಅಂತಕ್ಕಂಥದ್ದು ಒಂದು. ಸರ್, ಅದನ್ನು ಸಮಯ ಸಂದರ್ಭ ಸರ್, ನಾನು ಈಗಾಗಲೇ ಹೇಳಿದೆ, ಅದು ಅವ್ರಿಗೆ ಬಿಟ್ಟಿರೋವಂಥದ್ದು. ಒಳ್ಳೇದಾಗಿದೆಯಾ ಅವರೇ ಮಾಡ್ಕೊಂಡಿರೋದು, ಕೆಟ್ಟದಾಗಿದೆಯಾ ಅವರೇ ಮಾಡ್ಕೊಂಡಿರೋದು, ಎರಡಕ್ಕೂ ಅವರೇ ಜವಾಬ್ದಾರರು, ನಾವು ಯಾರೂ ಅಲ್ಲ. ನಾವು ನೋಡಿದಾಗೆಲ್ಲ ನಾನು ಈಗಾಗಲೇ ಹೇಳಿದ್ದೀನಿ, ನಾನು ಯಾವತ್ತು ನನ್ನ ಬಗ್ಗೆ ಆ ಥರ ಒಂದು ಅವಹೇಳನವಾಗಿ ಪದ ಬಳಕೆ ಮಾಡಿದ್ದೀನೇ ತೀರ್ಮಾನ ತೊಗೊಂಡೇ ಇಲ್ಲ. ಬೇಡ, ಈತನ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಇನ್ಮೇಲೆ ಪ್ರೀತಿ ಇಟ್ಕೊಳ್ಳೋದು ಬೇಡ ಅಂಥೇಳಿ. ಯಾಕೆಂದರೆ ನನಗೆ ಎಲ್ಲದಕ್ಕಿಂತ ದೊಡ್ಡದು ನನ್ನ ಮರ್ಯಾದೆ, ನನ್ನ ಪ್ರತಿಷ್ಠೆ ಸರ್. ಯಾವತ್ತು ನಾವು ನಾನು ಈಗಾಗಲೇ ಹೇಳ್ದಂಗೆ ನಾನು ದುಡ್ಡು ಹಾಕಿದ್ದೀನಿ, ಸಿನಿಮಾ ಮಾಡಿದ್ದೀನಿ, ಯಾರು ಪುಕ್ಸಟ್ಟೆ ಯಾರೂ ಮಾಡಿಲ್ಲ. ಏನು ಹೇಳಿ, ಪುಕ್ಸಟ್ಟೆ ಏನೂ ಮಾಡಿಲ್ಲ. ನಾನು ಅದಕ್ಕಿಂತ ಒಂದು ರೂಪಾಯಿ ಹೆಚ್ಚಾಗಿ ಕೊಟ್ಟಿದ್ದೀನಿ ಇವತ್ತು, ಒಂದು ರೂಪಾಯಿ ಕಡಿಮೆ ನಾನು ಯಾರ ಹತ್ರನೂ ಕೇಳಿ ಬಿಡಿಸ್ಕೊಂಡು ನನಗೆ ಲಾಸ್ ಆದರೂ ನಾನು ನೇರವಾಗಿ ಹೇಳಿದ್ದೀನಿ, ಏ ನನ್ನ ಪ್ರಯತ್ನ, ಪ್ರಾಫಿಟ್ ಆದರೆ ಎಲ್ಲರ ಪ್ರಯತ್ನ ಅಂತಲೇ ನಾನು ನಡೀತೀನಿ. ಯಾವತ್ತು ಪ್ರಾಫಿಟ್ನ ನನ್ನ ತಲೆ ಮೇಲೆ ಹೊತ್ಕೊಂಡೋನಲ್ಲ, ಇವತ್ತಿಗೂ ನಾನು ಹೇಳ್ತೀನಿ ನನಗೆ ಮಾಡಿದ್ದು ಅನ್ಯಾಯಕ್ಕೆ ನಾನು ಅವತ್ತೇ ತೀರ್ಮಾನ ತೊಗೊಂಡೆ, ಬೇಡ ಈತ. ಯಾಕಂದರೆ ನನ್ನ ಕಣ್ಣೆದುರುಗಡೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಡ್ವಾನ್ಸ್ ಕೊಟ್ಟು ಎಲ್ಲ ಮಾಡಿ ಸ್ಟೇಜ್ ಮೇಲೆ ನನ್ನಿಂದ ಬದುಕಿದಂಥ ಡೈರೆಕ್ಟ್ರ್ಗಳು ನೇರವಾಗಿ ಬಂದು ಹೇಳಿದ್ದಿನ ನಾನು ತೀರ್ಮಾನ ತೊಗೊಂಡೆ ಇಲ್ಲ. ನನಗೆ ಯಾರೋ ಹೇಳಿದ್ರು ಪಾಪ ಮೇಕಪ್ಪು ಮತ್ತೊಂದು ಇನ್ನೊಂದು ನಾವು ಗೌರವಿಸ್ತೀವಿ, ಬಟ್ ಹಾಕುವಂಥವ್ರು ಭಾಳ ಜನ ಗೌರವಿಸ್ತಾರೆ, ಬಟ್ ಕೆಲವೊಬ್ರು ಈ ಥರ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ ಬಿಟ್ಬಿಡು ಅಂತೇಳಿ. ಸರ್, ಮೇಕಪ್ಪು ಯಾವಾಗಲೂ ಮುಖಕ್ಕೆ ಹಚ್ಚಬೇಕು, ನಾಲಿಗೆಗಲ್ಲ. ಹೌದೌದು, ನನಗೇನು ಅಂದರೆ ಆರ್ಟಿಸ್ಟ್ಗಳಿಗಿಂತ ಇತ್ತೀಚೆಗೆ ಟೆಕ್ನಿಷಿಯನ್ಗಳು ಭಾಳ ನಾಲಿಗೆಗೆ ಹಚ್ತಾ ಇದ್ದಾರೆ ಅಂತ ನನಗನ್ಸಿದ್ದು. ಯಾಕೆಂದರೆ ಯಾವತ್ತು ಏನಂದರೆ ಒಬ್ಬ ಒಂದು ಸರಸ್ವತಿ ಇದ್ದರೆ, ಸರಸ್ವತಿ ಒಲ್ದಾಗ ಮಾತ್ರ ಒಂದು ಒಳ್ಳೆ ಸಿನಿಮಾ ಹೊರಗಡೆ ಬರ್ತದೆ. ಸರಸ್ವತಿ ಒಲ್ದಾಗ ನಾವು ಯಾರಿಗೋ, ನನಗೆ ಇತ್ತೀಚೆಗೆ ಅನಿಸಿದ್ದೇನು ಅಂದರೆ ಬಕೆಟ್ ಹಿಡಿಯಲ್ಲ, ಇತ್ತೀಚೆಗೆ ಹೆಂಗೆ ಸಿಂಟೆಕ್ಸ್ ಟ್ಯಾಂಕ್ ಹಿಡಿಯೋಕ್ಕೆ ಶುರು ಮಾಡಿಬಿಟ್ಟಿದ್ರು, ಸ್ವಿಮ್ಮಿಂಗ್ ಪೂಲು ಸಿಂಟೆಕ್ಸ್ ಟ್ಯಾಂಕ್ಗಳು, ಆ ಕೆಲಸ ಮಾಡಬಾರ್ದು. ನಾನು ಹೇಳೋದು ನಿಮ್ಮ ಕೆಲಸದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ, ಏನೇ ಪ್ಲೀಸ್ ಮಾಡಿದ್ರೂ ನಿಮ್ಮ ಕತೆಗೆ ನೀವು ಪ್ಲೀಸ್ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿಗೆ ಪ್ಲೀಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾವು ಯಾವುದೋ ಗಾರ್ಮೆಂಟ್ಸಲ್ಲಿ ಒಂದು ಶರ್ಟ್ ಹೊಲಿತಾನೆ ಸರ್, ಇದು ಮಾಬದಿಗೆ ಅಂತೇನು ಹೊಲಿಸಿಲ್ಲ. ಸೊ ಎಲ್ಲರಿಗೂ ಸೇರಿಸಿ ಹೊಲ್ದಿರೋದು, ನನಗೆ ಬೇಕಾದ್ರೆ ತೊಗೊಂಡಿದ್ದೀನಿ, ಇನ್ನೊಬ್ಬ ಬೇಕಾದರೂ ತೊಗೋಬೋದು ಸರ್. ಹಂಗೆ ಒಂದು ಕತೆ ಮಾಡ್ಬೇಕಾದ್ರೆ ಇಂಥವನಿಗೆ ಅಂತಲೇ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಇವರು ಕತೆ ಕೂತ್ಕೊಂಡಾಗ ಒಂದು ಆಫೀಸ್ನಲ್ಲಿ ಅಕ್ಕಿ ಬೇಯಿಸ್ತಾರಲ್ಲ, ಅದು ನಮ್ಮನೆ ದುಡ್ಡು. ಏನು ಹೇಳಿ, ಆಫೀಸ್ ಮೇಂಟೆನೆನ್ಸ್ ಅಂತ ತೊಗೋತಾರೆ. ನಮ್ಮಿಂದ ಅನುಕೂಲ ಪಡೆದಂಥವ್ರು ನಮ್ಮ ಬಗ್ಗೆ ವೇದಿಕೆಗಳ ಮೇಲೆ ಯಾರೋ ಒಬ್ಬರು ಅಕ್ಕಪಕ್ಕ ಇದ್ದಾರೆ, ಓ ನಮ್ಮನ್ನು ಇವ್ರು ಸಾಯೋ ತನಕ ಸಾಕ್ವೇ, ನನಗೆ ಜನ್ಮ ಕೊಟ್ಟಿದ್ದ ಅಪ್ಪನೇ ನಾನು ಸಾಯೋವರೆಗೂ ನೋಡಲ್ಲ ಅಂದಮೇಲೆ ಅಕ್ಕಪಕ್ಕವರಲ್ಲ ಅಂತ ಹೇಳ್ತೀನಲ್ಲ, ಎಲ್ಲ ಹೆಂಗೆ ಅಂದರೆ ಇತ್ತೀಚೆಗೆ ನಾನು ನೋಡಿದಂಥವ್ರು ಉಂಡು ಬಟ್ಲಿಗೆ ಹುಚ್ಚೋಯ್ಯೋ ಅಂಥ ಜನಗಳು.
ಅದೆಲ್ಲರೂ ಅಂತಲ್ಲ, ಕೆಲವೊಬ್ಬರು ಮಾತ್ರ. ಅದು ಆ ಕೆಲವೊಬ್ಬರನ್ನ ಭಗವಂತ ನನಗೆ ಫಸ್ಟೇ ತೋರಿಸ್ಬಿಟ್ಟ, ಏ ನಿನ್ನ ಯೋಗ್ಯತೆ ಇದೆಯಲ್ಲ ಇದಲ್ಲಯ್ಯ, ನಿನ್ನ ಬೇರೆ ಕಡೆ ಹೋಗಿ ಬದುಕು ಅಂತ. ನೀವು ನಂಬ್ತಿರೋಲ್ಲ, ಇವತ್ತಿಗೂ ನಾನೊಂದು ಅಷ್ಟು ಬೆರಳೆಣಿಕೆ ಅಷ್ಟು ಸಿನಿಮಾ ಮಾಡಿದ್ದೀನಿ, ಇವತ್ತಿಗೂ ನನ್ನ ಜನ ಗೌರವಿಸ್ತಾರೆ, ಇವತ್ತಿಗೂ ಪ್ರೀತಿಸ್ತಾರೆ. ಆ ಗೌರವಕ್ಕೆ ಆ ಪ್ರೀತಿಗೆ ನಾನು ಯಾವತ್ತೂ ಬೆಲೆ ಕಟ್ಟೋಕ್ಕೆ ಸಾಧ್ಯವೂ ಇಲ್ಲ. ಮತ್ತು ನನ್ನ ಇವತ್ತು ಬೆಳವಣಿಗೆಯಲ್ಲಿ ಸುದೀಪ್ ಅವ್ರ ಬೆಳವಣಿಗೆನೂ ಇದೆ, ಇವಾಗ ಇನ್ನು ಆರೋಪಿ ಏಟು ಇದ್ದಾರೆ ಅವ್ರ ಬೆಳವಣಿಗೆನೂ ಇದೆ, ಶ್ರೀಮುಳ್ಳಿ ಅವ್ರ ಬೆಳವಣಿಗೆನೂ ಇದೆ, ಚಿಕ್ಕಣ್ಣ ಅವ್ರ ಬೆಳವಣಿಗೆನೂ ಇದೆ, ಮತ್ತು ಒಂದಲ್ಲ ಎರಡಲ್ಲ ಅಂತ ಸಿನಿಮಾ ಮಾಡಿದ್ವಲ್ಲ ಅದ್ರ ಅದ್ರ ಇದನ್ನು ಕೊಡುಗೆನೂ ಇದ್ದಾವೆ ಸರ್. ಹಂಗಾಗಿ ನಾನು ಯಾರನ್ನೂ ಅಷ್ಟೇ, ಏನೋ ಸಮಯ ಸಂದರ್ಭ ಇವತ್ತು ಸರಿ ಇಲ್ಲ ಅಂತೇಳಿ ಅವ್ರನ್ನ ದೂಷಿಸೋಕೆ ಹೋಗಲ್ಲ, ಅವ್ರವ್ರು ಮಾಡಿದ ಕರ್ಮ ಅವ್ರವ್ರನ್ನ ತಿನ್ನುತ್ತೆ. ಸರ್, ಇನ್ನೊಂದೆರಡು ಪ್ರಶ್ನೆಗಳು ಕೇಳಿ ಮುಗಿಸ್ತೀನಿ. ವೀರಸಿಂಧೂರ ಲಕ್ಷ್ಮಣ ನೀವೇ ಮಾಡಬೇಕು ಅಂತ, ರಾಬೋಟ್ ಆದಮೇಲೆ ಶುರು ಮಾಡೋಣ ಅಂತ, ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಡ್ವಾನ್ಸ್ ಕೊಟ್ಟಿದ್ರಿ ಏನು ಅಂತೆಲ್ಲ ಹೇಳ್ತಾ ಇದ್ರಿ, ಅದು ಕಾರಣಾಂತರಗಳಿಂದ ನಿಮ್ಮ ಅವ್ರ ಮಧ್ಯೆ ವೈಮನಸ್ಸುಗಳು ಬಂದು ಈಗ ಇದಾಗಿದೆ. ಸೊ ಕೋಟ್ಯಾಂತರ ರೂಪಾಯಿ ಸಂಭವ ಅಂದರೆ ಅಡ್ವಾನ್ಸ್ ಸಂಭಾವನೆ ನೀವು ಆಲ್ರೆಡಿ ಅವ್ರಿಗೆ ಕೊಟ್ಟಿದ್ದೀರಾ, ಅದು ರಿಟರ್ನ್ ಕೊಟ್ರೆ ಸರ್? ಇಲ್ಲ ಸರ್, ಹಣಕಾಸಿಂದ ಈ ಸಂದರ್ಭದಲ್ಲಿ ಮಾತಾಡೋದು ಬೇಡ, ಯಾಕಂದರೆ ನಾನು ಈಗಾಗಲೇ ಎಲೆಕ್ಷನ್ ಇದರಲ್ಲೂ ಅಫಿಡವಿಟಲ್ಲೂ ನಾನು ಡಿಕ್ಲೇರ್ ಮಾಡಿದ್ದೀನಿ. ಅವರು ನಮ್ಮವರ ನಡುವೆ ಮಾತಾಡ್ಕೊಂಡಿದ್ದೀವಿ, ಸಮಯ ಸಂದರ್ಭ ಸರಿ ಇಲ್ಲ, ಬಟ್ ಮಾಡಬೇಕಾಗಿತ್ತು. ಮುಂದಕ್ಕೆ ಅಂಥ ಪರಿಸ್ಥಿತಿ ಬಂದಾಗಲೂ ನಾನು ಮಾಡಲ್ಲ ಸರ್, ಯಾಕಂದರೆ ನಾನು ಯಾವತ್ತೂ ಒಂದು ತೀರ್ಮಾನ ತೊಗೊಂಡ ಮೇಲೆ ಅದರಿಂದ ನಾನು ಈ ಆರೋಗ್ಯವಾಗಿದ್ದರೆ ತೀರ್ಮಾನ ಬದಲಾಯಿಸ್ಕೋತೀನಿ, ಆರೋಗ್ಯವಾಗಿಲ್ಲ ಅಂದರೆ ಪರವಾಗಿಲ್ಲ, ನನಗೆ ಅದರಿಂದ 10 ರೂಪಾಯಿ ಲಾಭ ಬರುತ್ತೆ ಅಂದರೂ ಪರವಾಗಿಲ್ಲ, ನಾನು ಇರೋದರಲ್ಲಿ ಚಿತ್ರಾನ್ನ ತಿಂದ್ಕೊಂಡಾದರೂ ನಾನು ಬದುಕ್ತೀನಿ, ಅದರಿಂದ ನಾನು ಬಿರಿಯಾನಿ ತಿಂದು ಬದುಕಬೇಕು ಅನ್ನೋದೇ ಏನಿಲ್ಲ. ಅದು ಸೆಕೆಂಡ್ರಿ ಸರ್, ಆದರೆ ಏನು ನೈತಿಕತೆ ಮೇಲೆ ಆ ಥರದ ಒಂದು ಇತಿಹಾಸದ ಪರಮಪುರುಷನ ಬಗ್ಗೆ ಸಿನಿಮಾ ಮಾಡ್ತಾರೆ ಅಂತಕ್ಕಂಥದ್ದು, ಯಾಕಂದರೆ ಆತ ವೀರಸಿಂಧೂರ ಲಕ್ಷ್ಮಣ ಬಂದು ರಾಬಿನ್ ಹುಡ್ ಆಗಿದ್ದಂಥವ್ರು. ಸೊ ಬಡವರಿಗೆ ಹಂಚ್ತಾ ಇದ್ರು ಬ್ರಿಟಿಷರ ಹತ್ರ ಕೊಳ್ಳೆ ಹೊಡೆದು, ಅಂಥ ವ್ಯಕ್ತಿ ಬಗ್ಗೆ ಮಾಡೋದಕ್ಕೆ ಈ ಥರ ಆರೋಪಗಳನ್ನು ಹೊತ್ತಂಥವ್ರಿಗೆ ಯಾವ ನೈತಿಕತೆ ಇರುತ್ತೆ ಅಂತಕ್ಕಂಥದ್ದು. ಸರ್, ಇವಾಗ ಜನನೇ ತೀರ್ಮಾನ ತೊಗೊಂಡಿದ್ದಾರೆ ಸರ್, ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಿಸ್ನೆಸ್ ಅಂತ ಬಂದಾಗ ಇವಾಗ ಬಯ್ಯರ್ಸ್ ಮಾರ್ಕೆಟ್, ಮುಂಚೆ ಹೆಂಗಿತ್ತು ಅಂದರೆ ನಿಮಗೆ ಸೆಲ್ಲರ್ಸ್ ಮಾರ್ಕೆಟ್ ಇತ್ತು, ನಾನು ಕೊಟ್ಟಿದ್ದು ನೀನು ತೊಗೋಬೇಕು. ಇವಾಗ ಹಂಗಲ್ಲ, ನನಗೆ ಬೇಕಾಗಿದ್ದು ನೀನು ಕೊಡಬೇಕು ಅಂತ. ಇವತ್ತು ಒಂದು ಸಿನಿಮಾಕ್ಕೆ 300 ಅಲ್ಲ 400 ಕೋಟಿ ಖರ್ಚು ಮಾಡಲಿ, ಜನ ಬೇಡ ಅಂತ ತೀರ್ಮಾನ ತೊಗೊಂಡ್ರೆ 30 ಕೋಟಿನೂ ಕಲೆಕ್ಷನ್ ಆಗಲ್ಲ ಸರ್. ಯಾಕಂದರೆ ನಾನು ಹಿಂದೆನೇ ಹೇಳಿದ್ದೀನಿ, ಯಾರ್ಯಾರು 100 ಕೋಟಿ ಅಂದರೆ ಬೇರೆ ಹೀರೋಗಳ ಬಗ್ಗೆ ನಾನು ಮಾತಾಡಲಿಲ್ಲ, ನಾನು ಮಾಡಿರೋಂಥ ಸಿನಿಮಾಗಳ ಬಗ್ಗೆ ನಾನು ಮಾತಾಡಿರೋದು, ನನಗೆ ಯಾವ 100 ಕೋಟಿನೂ ಇಲ್ಲಿವರೆಗೂ ಆಗಲಿಲ್ಲ. ಹಂಗೇನಾದರೂ ಇದ್ದಿದ್ರೆ ನನ್ನ ಬಿಸ್ನೆಸ್ ಎಲ್ಲ ಬಿಟ್ಟು ನಾನು ಇವಾಗ ಯಾವುದೋ ಬಿಲ್ಡಿಂಗ್ ಕಟ್ಟು ಬಾಡಿಗೆ ಗಿಡಿಗೆ ಕೊಡ್ತೀವಲ್ಲ, ಇನ್ಯಾವುದೋ ಬಿಸ್ನೆಸ್ ನಮ್ಮ ಕ್ರೆಷರ್ ಗಿಶರಲ್ಲ, ಎಲ್ಲ ಮರ್ಬಿಸಿ ಹಾಕ್ಬಿಟ್ಟು ಸಿನಿಮಾಗಳು 100 ಸಿನಿಮಾ ಮಾಡ್ತಾ ಇದ್ದೆ ನಾನು. ಎಲ್ಲರಿಗೂ ನಾನು ಅದೇ ಹೇಳ್ತಾ ಇದ್ದಪ್ಪ, ಸಿನಿಮಾ ಕಲರ್ಫುಲ್ ಆಗಿ ಕಾಣ್ತದೆ, ಬಂದ ಮೇಲೆ ನನಗೆ ಗೊತ್ತಾಗೋದು ನೀನು ಡಾರ್ಕ್ ಶೇಡಲ್ಲಿ ಇರ್ತೀಯ ಅಂತ. ಎಲ್ಲರೂ ಕಲರ್ ಕಲರಾಗಿ ಕಾಣ್ತಾ ಇರ್ತಾರೆ, ನಾವಿಲ್ಲಿ ಕತ್ಲಲ್ಲಿ ಕೂತ್ಕೊಂಡು ಅವ್ರನ್ನೆಲ್ಲ ಕಲರಾಗಿ ತೋರಿಸಿ ನಾವಿಲ್ಲಿ ಕತ್ಲಲ್ಲಿ ಕೂತಿರ್ತೀವಿ. ಯಾವತ್ತೂ ಅಷ್ಟೇ ನಾನು ನೋಡಿರ್ತಕ್ಕಂಥದ್ದು, ಈ ಸಿನಿಮಾ ಇಂಡಸ್ಟ್ರಿ ಯಾರನ್ನೂ ಕೈ ಬಿಟ್ಟಿಲ್ಲ ಸರ್, ನಾವು ಹವ್ಯಾಸ ಅದನ್ನು ಬೆಳೆಸ್ಕೋತೀವಿ. ಯಾರನ್ನೋ ನನ್ನ ಜನ ಒಂದಷ್ಟು ಜನ ಗುರುತಿಸ್ತಾರೆ, ಫೋಟೋ ಹೊಡೆಸ್ಕೋತಾರೆ ಸರ್, ಅದು ಶಾಶ್ವತ ಅಲ್ಲ. ನಾನು ತಪ್ಪು ಮಾಡಿದಾಗ ನನ್ನ ತಲೆ ಮೇಲೆ ಹೊಡೆದು ಅವ್ರ ಸೈಡಿಗೆ ತಳ್ಳಿರೋದು ನೋಡಿದ್ದೀನಿ. ಅದೇ ರೀತಿ ನಾವು ಒಳ್ಳೇದು ಮಾಡಿದಾಗ ಬೆನ್ನು ತಟ್ಟಿ ನಮ್ಮನ್ನು ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡೋಗಿರೋದು ಇದೆ. ಯಾವುದು ಯಾವತ್ತೂ ಶಾಶ್ವತ ಅಲ್ಲ. ಮನುಷ್ಯ ಆದವನು ಬಂದಾಗಲೂ ತಗ್ಗಿ ಬಗ್ಗೆ ನಡೀಬೇಕು, ಇಲ್ಲದೇ ಇದ್ದಾಗಲೂ ತಗ್ಗಿ ಬಗ್ಗೆ ನಡೀಬೇಕು. ಭಗವಂತ ಒಂದ್ಸಲ ಬಾ ಅಂತ ಕಾರ್ದಾಗ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇರಬೇಕು. ಕಾರ್ ಯಾವ ಎಷ್ಟು ಕೋಟಿ ಬೆಲೆ ಬಾಳೋ ಕಾರು, ಎಷ್ಟು ಬೆಲೆ ಬಾಳೋ ಮನೆ ಇದ್ದರೂ ಕೂಡ ನೆಮ್ಮದಿ ಇಲ್ಲ ಅಂದರೆ ಏನು ಉಪಯೋಗ? ನಾನು ಅದೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಸರ್. ಈಗ ಫಾರ್ ಎಕ್ಸಾಂಪಲ್ಲು, ನೀವೊಂದು ತಟ್ಟೆಗೆ ಊಟ ಇಟ್ಕೊಂಡಿರ್ತೀರ, ಊಟ ಮಾಡ್ತಾ ಇರ್ತೀರ, ನೀವು ತಿನ್ನೋ ಊಟನ ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಡ್ತೀರಾ? ಖಂಡಿತವಾಗ್ಲೂ ಕೊಡಲ್ಲ. ನಿಮ್ಮ ಹೊಟ್ಟೆ ತುಂಬಬೇಕು, ನಿಮ್ಮ ಮನೆಯವ್ರ ಹೊಟ್ಟೆ ತುಂಬಬೇಕು, ಆ ನಂತರ ನೀವು ಇನ್ನೊಬ್ಬರು ಕೊಡೋದಕ್ಕೆ ನೋಡ್ತೀರಾ. ಆದರೆ ದರ್ಶನ್ ಅವರ ವಿಚಾರದಲ್ಲಿ ಆ ಥರ ಆಗಿಲ್ಲ ಅಂತ ನನಗೆ ಅನಿಸುತ್ತೆ. ಅಷ್ಟೊಂದು ಸಾಮಾಜಿಕ ಕಾರ್ಯಗಳು ಮಾಡಿದ್ರು ಅದು ಇದು ಅಂತ ಹೇಳ್ತಾರೆ, ಆದರೆ ತನ್ನ ಸ್ವಂತ ಕುಟುಂಬನೇ ಅವರು ತುಂಬ ಕೇವಲವಾಗಿ ನೋಡಿದ್ದಾರೆ ಅಂತಕ್ಕಂಥದ್ದು ಈಗ ನಮಗೆ ಈಗೀಗ ಬಯಲಿಗೆ ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ದಿನಕರ್ ತೂಗುದೀಪ್ ಅವರು ಸ್ವಂತ ಸಹೋದರ, 2011 ಅವರು ಜೈಲಿಗೆ ಹೋಗಿ ಬಂದಂತಹ ದಿನಗಳಲ್ಲಿ ಅವ್ರನ್ನ ಕೈ ಹಿಡಿದಿದ್ದೇ ದಿನಕರ್ ತೂಗುದೀಪ್ ಅವರು ಸಾರಥಿ ಸಿನಿಮಾ ಮೂಲಕ. ಅವರಿಗೆ ಹೊಸ ಇನ್ನಿಂಗ್ಸು ಕಟ್ಕೊಟ್ಟವರು, ಹೊಸ ಜೀವನ ಕಟ್ಕೊಟ್ಟಂಥವ್ರು. ಸೊ ಅಂತಹ ದಿನಕರ್ ತೂಗುದೀಪ್ ಅವರು ಬೆಂಗಳೂರಲ್ಲಿ ಸಿಂಗಲ್ ಬಿ ಎಚ್ ಕೆ ಮನೆಯಲ್ಲಿ ರೆಂಟ್ ಪೇ ಮಾಡ್ತಿದ್ದಾರೆ ಅಂತ ಕೇಳಿದಾಗ ನಮಗೆ ಲಿಟ್ರಲಿ ಶಾಕ್ ಆಯಿತು. ಯಾರಿಗೋ ತಮ್ಮ ಅತ್ಯಾಪ್ತರಿಗೆ, ಒಬ್ಬ ಹೆಣ್ಣಿಗಾಗಿ ಕೋಟ್ಯಾಂತರ ರೂಪಾಯಿ ಮನೆ ಕಟ್ಕೊಡ್ತಕ್ಕಂಥ ದರ್ಶನ್ ಅವರು ತನ್ನ ಸ್ವಂತ ಸಹೋದರ ಒಂದು ಸಿಂಗಲ್ ಬಿ ಎಚ್ ಕೆಯಲ್ಲಿ ರೆಂಟ್ ಪೇ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅಂದಾಗ ನೋಡೋ ಮನಸ್ಥಿತಿ ಇಲ್ವಾ, ಮಾನವೀಯತೆ ಇಲ್ವಾ? ಜೊತೆಗೆ ತಾಯಿ ಒಬ್ಬರೇ ಮೈಸೂರಲ್ಲಿ ಮನೆಯಲ್ಲಿದ್ದಾರಂತೆ, ಆ ತಾಯಿ ಮನೆಗೆ ಕಾಲಿಟ್ಟು ವರ್ಷಾನುಗಟ್ಟಲೆ ಆಗಿದೆ ಅಂತ ಕೇಳ್ಪಟ್ವಿ. ಇದೆಲ್ಲ ಕೇಳಿದಾಗ ಏನಪ್ಪ ಈ ಥರನ ದರ್ಶನ್ ಅಂತ ಅನಿಸ್ಬಿಡುತ್ತೆ ಸರ್? ಅವ್ರವ್ರ ಪರ್ಸ್ನಲ್ ಮ್ಯಾಟ್ರ್ ನಾವು ಮಾತಾಡಬಾರ್ದು, ಬಟ್ ನಾನು ಹೇಳೋದೇನಂದರೆ ಯಾವತ್ತೂ ಅಷ್ಟೇ ಒಂದು ತಲೆಯಲ್ಲಿ ಇಟ್ಕೋಬೇಕು. ಫಸ್ಟು ನಾನು ಗಟ್ಟಿಗಿದ್ದರೆ, ನಾನೊಂದು ನನಗೆ ಯಾರೋ ಒಬ್ರು ಹೇಳಿದರು ಏನು ಅಂದರೆ, ಕೋತಿಯಿಂದ ಒಂದು
ಅಲ್ಲ ಅದು ಬಿಟ್ಟು ಕೂಡ ಅದರಲ್ಲಿ ಇದೊಂದಿದೆ. ಇನ್ನೊಂದೇನು ಅಂದರೆ ಒಂದು ಮರದ ಮೇಲೆ ಕೋತಿ ಕೂತಿರ್ತದೆ, ತಾಯಿ ಮರಿ ಕೋತಿನ ಹಿಡ್ಕೊಂಡು ನೀರು ಹರ್ಕೊಂಡು ಬಂದು ಕೊನೆಗೆ ಕೋತಿ ಕೂತಿರೋವರೆಗೂ ನೀರು ಬರ್ತದೆ, ತುದಿಗೆ ಹೋಗ್ತದೆ ಮತ್ತೆ ನೀರು ಬರುತ್ತೆ, ಇನ್ನೂ ತುದಿಗೆ ಹೋಗ್ತದೆ ನೀರು ಬರುತ್ತೆ, ಇನ್ನು ಕೋತಿಗೆ ಗೊತ್ತಾಗುತ್ತೆ ಇನ್ನು ಯಾವುದೇ ಕಾರಣಕ್ಕೂ ಇದಕ್ಕೆ ಮೇಲೆ ನಾನು ಹೋಗೋಕ್ಕಾಗಲ್ಲ, ಕೊಚ್ಕೊಂಡು ಹೋಗ್ಬಿಡ್ತೀನಿ ಅಂತ. ಕೊನೆಗೆ ಏನು ಮಾಡ್ತದೆ, ಮರಿನ ಇಲ್ಲಿಟ್ಕೊಂಡಿರೋ ಮರಿನ ಇಲ್ಲಿ ತನಕ ಕೂರಿಸ್ಕೊಳ್ತದೆ, ನೀರು ಇಲ್ಲಿವರೆಗೂ ಬರುತ್ತೆ, ಕೊನೆಗೆ ಅದೇ ಮರಿನ ತಲೆ ಮೇಲೆ ಕೂರಿಸ್ಕೊಳ್ತದೆ, ಅಲ್ಲಿ ಇಲ್ಲಿವರೆಗೂ ನೀರು ಬರುತ್ತೆ, ಕೊನೆಗೆ ಅದೇ ಮರಿನ ತೆಗೆದು ಕೆಳಗಡೆಗೆ ಹಾಕಿ ಅದ್ರ ಮೇಲೆ ಇದು ನಿಂತ್ಕೊಳ್ಳುತ್ತೆ. ಇದರ ಅರ್ಥ ಏನು? ಸಮಯ ಸಂದರ್ಭ. ಕೆಲವೊಬ್ಬರು ಸಮಯ ಸಂದರ್ಭನ ಬಳಸ್ಕೊಳ್ಳೋದು ನೋಡಿದ್ದೀನಿ, ಕೆಲವೊಬ್ಬರು ಕಿತ್ಕೋತಾರೆ. ಯಾವತ್ತು ಆ ಕೆಲಸ ಯಾರು ಮಾಡೋಕೆ ಹೋಗ್ಬಾರ್ದು, ಯಾಕಂದರೆ ಇದರ ಅರ್ಥ ಬುದುವಂತಿಕೆಯಲ್ಲಿ ಬದುಕಬೇಕು ಅಂತಲ್ಲ. ಆ ಕೋತಿ ಏನು ಮಾಡ್ತು, ನಾನು ಬದುಕಿದ್ರ ತನಕ ಇನ್ನೊಂದು ಮರಿ ನಾನು ಹಡಿಬೋದು ಅಂತ. ಆಯಿತು ಸರಿ, ಬಟ್ ಇವತ್ತಿನ ಕಾಲ ಹಂಗಲ್ಲ. ನಾನು ಈಗಾಗಲೇ ಹೇಳಿದೆ ಒಂದೇ, ಅದು ನಾವು ಹೋಟ್ಲಿಗೆ ಹೋಗಿ ನಾವು ಏನೇ ತೊಗೊಂಡ್ರು ಕೂಡ ಅದ್ರ ಜೊತೆಲಿ ಒಂದು ಎಕ್ಸ್ಟ್ರಾ ಏನೋ ಒಂದು ಕೊಡ್ತಾರೆ. ಇವಾಗ ದೋಸೆ ಆರ್ಡ್ರ್ ಮಾಡಿದ್ರು ಅದಕ್ಕೆ ಪಲ್ಯ ಚಟ್ನಿ ಕೊಡ್ತಾರೆ, ಇಲ್ಲ ನಾನು ಏನೋ ಒಂದು ಬೇರೆ ಆರ್ಡ್ರ್ ಮಾಡಿದ್ರು ಕೂಡ ಅದಕ್ಕೊಂದು ಎಕ್ಸ್ಟ್ರಾ ಕೊಡ್ತಾರೆ. ಯಾವತ್ತು ನಾವು ಏನೇ ಬದುಕಬೇಕಾದ್ರೂ ಅಷ್ಟೇ, ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ ಮಾತ್ರ, ಎಕ್ಸ್ಟ್ರಾ ಒಳ್ಳೇದು ಮಾಡಿದ್ರೆ ಮಾತ್ರ ಅದರಿಂದ ಬರುವಂಥ ಒಂದು ಪುಣ್ಯ ಕಾರ್ಯಗಳನ್ನ ನಾವು ಬಳಸ್ಬೋದು. ಈ ಥರದ್ದು ಪರ್ಸ್ನಲ್ ಮ್ಯಾಟರ್ಸು ಮತ್ತೊಂದು ಇನ್ನೊಂದು ಅಂತ ಬಂದಾಗ ಅವ್ರಿಗೆ ಜವಾಬ್ದಾರಿ, ಅವ್ರ ಜವಾಬ್ದಾರಿ ಅವ್ರು ಮರಿಬಾರ್ದಾಗಿತ್ತು ಅಷ್ಟೇ. ಫೈನ್ ಸರ್, ನೀವು ಭೂಗತ ಲೋಕದ ರೌಡಿಗಳ ಜೊತೆ ಹೊಡೆದಾಡ್ಕೊಂಡು ಮೇಲೆ ಬಂದಂಥವ್ರು, ಸಾಕಷ್ಟು ಕೇಸ್ಗಳನ್ನ ಫೇಸ್ ಮಾಡಿಕೊಂಡು ಬಂದಂಥವ್ರು ಈ ಮಟ್ಟಕ್ಕೆ, ಹಾಗಾಗಿ ನಿಮಗೆ ಕಾನೂನು ತುಂಬ ಹತ್ತಿರದಿಂದ ನೋಡಿದಂಥವ್ರು, ಕಾನೂನಿನ ಚಕ್ರವ್ಯೂಹದಲ್ಲಿ ನೀವು ಸಿಲುಕೊಂಡಂಥವ್ರು, ಹಾಗಾಗಿ ಈ ಕೇಸು ನಿಜವಾಗ್ಲೂ ತಾರ್ಕಿಕ ಅಂತ್ಯ ಪಡೆಯುತ್ತೆ ಅನ್ನಿಸ್ತಾ ಇದೆಯಾ? ಪೊಲೀಸವರು ಪಾರದರ್ಶಕವಾಗಿ ಇದಕ್ಕೆ ನ್ಯಾಯ ಒದಗಿಸುವಂಥ ಕಾರ್ಯ ಮಾಡ್ತಾರೆ ಅಂತ ಅನ್ನಿಸ್ತಿದೆಯಾ ನಿಮಗೆ ಇದನ್ನೆಲ್ಲ ನೋಡ್ತಿದ್ದಾಗ? ಸರ್, ಖಂಡಿತ. ಯಾಕಂದರೆ ನನಗೆ ಬೆಳಗ್ಗೆನೆ ಒಂದು ಮಾಹಿತಿ ಬಂತು, ಸರ್ ಹಿಂಗೆ ಹಿಂಗಾಗಿದೆ. ನಾನು ಶಾಕ್ ಆಗ್ಬಿಟ್ಟೆ, ಹೌದಾ? ಕೊನೆಗೆ ಆಮೇಲೆ ನಾನು ಅಂದ್ಕೊಂಡಿದ್ದು ಓ ಹಳ್ಳ ಹಿಡಿದ್ಬಿಡುತ್ತೆ ಅಂತ. ಬಟ್ ನಿಜವಾಗ್ಲೂ ನನಗೊಂದು ನಂಬಿಕೆ ಇತ್ತು. ಏನು ನಮ್ಮ ಗೃಹ ಸಚಿವರ ಬಗ್ಗೆ ಮತ್ತು ನಮ್ಮ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಭಾಳ ನಂಬಿಕೆ ಇಟ್ಕೊಂಡಿದ್ದೆ. ಮತ್ತು ಕಮಿಷನರ್ ಸಾಹೇಬರು ನನಗಾಗಲೇ ಅದು ಒಂದು ಅವಾಗಲೇ ಹೇಳಿದ್ರಿ, ಆ ಕೇಸ್ಗೆ ನಾನು ಅವ್ರ ಹತ್ರ ಹೋದಾಗ ನೀವು ನಂಬ್ತಿರೋ ಇಲ್ಲ ಎಷ್ಟು ಟೆಕ್ನಿಕಲಿ ಅವ್ರು ಮಾತಾಡಿದರು ಅಂದರೆ, ಅವಾಗ ಸ್ಟೇಟ್ ಇಂಟಲ್ಲಿದ್ದರು. ಯಾವಾಗ ಇದಾಯಿತು ಅಂದ್ಕೊಂಡು ನಾನು ಅಂದ್ಕೊಂಡೆ ಇದ್ದು ಇವರೇ ಅಂತಲ್ಲ, ಯಾರೇ ಮಾಡಿದರೂ ಇವರಂತೂ ಯಾವುದೇ ಕಾರಣಕ್ಕೂ ಬಿಡದೆ ಅಂದರೆ ಬಿಡಲ್ಲ ಅಂತ. ನಾವು ಮುಂಚೆಯಿಂದನೂ ಪೊಲೀಸ್ ಫ್ರೆಂಡ್ಲಿ ವ್ಯಕ್ತಿಗಳು, ನಾವು ಸ್ವಲ್ಪ ಮಾಹಿತಿಗಳು ನಮಗೂ ಬರ್ತಾ ಇರ್ತವೆ. ಯಾವುದೇ ಕಾರಣಕ್ಕೂ ಇದು ತಾರ್ಕಿಕ ಅಂತ್ಯಕ್ಕೆ ಖಂಡಿತವಾಗ್ಲೂ ಹೋಗೇ ಹೋಗ್ತದೆ. ಯಾಕೆಂದರೆ ಇವರು ಇಲ್ಲಿವರೆಗೂ ಯಾವ್ಯಾವ ಕೇಸ್ ಹ್ಯಾಂಡ್ಲ್ ಮಾಡ್ಕೊಂಡು ಬಂದಿದ್ದಾರೆ, ಯಾವ್ಯಾವ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದೊಂದು ಆಡಿದ್ದಾರೆ. ಇದು ಯಾರೇ ತಪ್ಪು ಮಾಡಿರ್ಬೋದು, ಎಲ್ಲರಿಗೂ ಒಂದು ನ್ಯಾಯ ಸಿಗಲೇಬೇಕು. ನನಗೆ ಭಾಳ ಬೇಜಾರಾಗಿದ್ದೇನೆ ಅಂದರೆ, ಆತ ನಾನು ಸಸ್ಯಾಹಾರಿ ಅಂತ ಹೇಳಿದ್ರು ಕೂಡ ದನದ ಮಾಂಸ ತಿನ್ನಿಸಿದ್ರು ಅಂದರೆ ನಾನು ಛೇ, ಇವ್ರದ್ದೊಂದು ಯೋಗ್ಯತೆನ ಅನಿಸೋಯ್ತು ನನಗೆ. ಯಾಕಂದರೆ ಯಾವತ್ತೂ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರೋ ಒಬ್ಬ ವ್ಯಕ್ತಿ ನಮಗೆ ಗೌರವ ಕೊಟ್ಟು ಒಂದೇಟ್ ತಿಂತಾನೆ ಅನ್ನೋ ಮಾತ್ರಕ್ಕೆ ಅವನ ಕೈಯಲ್ಲಿ ತಿರುಗಿಸಿ ಹೊಡೆಯೋ ಶಕ್ತಿ ಇರುತ್ತೆ ಅಂತಲ್ಲ, ಅವನು ಒಂದು ಮರ್ಯಾದೆ ಇಟ್ಟಿರ್ತಾನೆ, ಆ ಮರ್ಯಾದೆಗೋಸ್ಕರನಾದರೂ ನಾವು ಸೋಲ್ಬೇಕಾಗ್ತದೆ. ಯಾವತ್ತು ಒಂದು ಅರ್ಥ ಮಾಡ್ಕೋಬೇಕು, ನಾನು ಇಲ್ಲಿವರೆಗೂ ನಾನು ನೋಡ್ಕೊಂಡು ಬಂದಿರೋದು ಯಾವತ್ತು ಒಂದು ಮಾನವೀಯತೆ ಮನುಷ್ಯತ್ವ ಇದ್ದವನು ಮಾತ್ರ ಭಗವಂತ ಇರಪ್ಪ ನೀನು. ಯಾವುದೇ ಒಬ್ಬ ವ್ಯಕ್ತಿ 100 ವರ್ಷ ಏನು ಬದುಕಲ್ಲ ಸರ್, ಇರೋ ಅಷ್ಟು ದಿನ ನಮ್ಮಿಂದ ಒಂದು ಜನಕ್ಕೆ ಬೆಳಕಾಗಬೇಕು. ಇವಾಗ ದೀಪ ಉರಿತಾ ಇರ್ತದೆ, ನನ್ನ ದೀಪನ ಇಲ್ಲಿಗೆ ಹಿಂಗೆ ಒಂದು ಕೈ ಹಿಡ್ಕೊಂಡು ನನ್ನ ಎದೆ ಅಂತಕ್ಕೆ ಹಿಡ್ಕೊಂಡು ಹಿಂಗೆ ಕೈ ಹಿಡ್ಕೊಂಡ್ರೆ ದೀಪ ನನಗೆ ಮಾತ್ರ, ನನ್ನ ದೀಪ ಆರದಾಗ ಯಾರು ಹಚ್ತಾರೆ? ನನ್ನ ದೀಪ ಉರಿಬೇಕಾದ್ರೆ ಇನ್ನೊಂದಷ್ಟು ಜನಕ್ಕೆ ದೀಪ ಬೆಳಗಬೇಕು. ಅವಾಗ ಏನಾಗ್ತದೆ, ನನ್ನ ದೀಪ ಆರಿದಾಗ ಅವ್ರ ದೀಪದಿಂದ ನಾನು ದೀಪ ಹಚ್ಕೋಬೇಕು. ಇವತ್ತು ಆತನಿಗೆ ಹೊಡೆದು ಮಾಡಿ ಏನೇನೋ ಮಾಡಿದ್ರು ಸರ್, ಮಾಡಿರೋದೇ ಅಪರಾಧ. ಅಂಥದ್ರಲ್ಲಿ ಭಗವಂತನು ಮೆಚ್ಚಕ್ಕಾಗದೇ ಇರೋವಂಥ ಕೆಲಸ ಏನು ಮಾಡಿದ್ರಲ್ಲಿ, ದನದ ಮಾಂಸ ತಿನ್ಸಿದ್ರು ಇನ್ನೊಂದು ಇವ್ರು ತಿಂತಾರೆ, ಇವ್ರು ಏನು ಬೇಕೋ ತಿನ್ಬೋದು. ನಾನು ಈಗಾಗಲೇ ಹೇಳಿದ್ದೆ, ನಾನು ಮಾಂಸ ತಿಂತೀನಿ ಅಂತ ಮೂಳೆನ ಕತ್ಕಾಕೊಂಡು ಓಡಾಡಬಾರ್ದು. ಇದು ನನಗೆ ಭಾಳ ಬೇಜಾರಾಯಿತು. ಅನುಕುಮಾರದಂತೂ ನಿಜವಾಗ್ಲೂ ನನಗೆ ಒಂದು ಸೆಕೆಂಡ್ ಕಣ್ಣಲ್ಲಿ ನೀರು ಬಂದುಬಿಡ್ತು. ನಿನ್ನೆ ಬಂದಾಗ ನಾನು ಆ ವಿಡಿಯೋ ನೋಡಿದೆ, ಇಷ್ಟೇ ಬದುಕು. ಏನು ಮಾಡಿದ್ರು, ಒಂದು 10 ಸಿನಿಮಾ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಇವರು ಏನು ಶಿಳ್ಳೆ ಚಪ್ಪಾಳೆ ಹೊಡೆದು ನೋಡ್ಬೋದು, ಬಟ್ ಇವ್ರ ಅಪ್ಪನ ಮತ್ತೆ ಯಾವುದೇ ಕಾರಣಕ್ಕೂ ಕರ್ಕೊಂಬರೋಕ್ಕಾಗಲ್ಲ. ರೇಣುಕಾ ಸ್ವಾಮಿನ ಆ ತಂದೆ ತಾಯಿಗೆ ಮಗನಾಗಿ ಜೀವ ಕೊಡ್ಸೋಕ್ಕಾಗಲ್ಲ, ಹೆಂಡತಿಗೆ ಗಂಡನಾಗಿ ತರೋಕ್ಕಾಗಲ್ಲ. ಆ ಮಗುಗೆ, ಅಮಾಯಕ ಮಗುಗೆ ನಿನ್ನಪ್ಪ ಹಿಂಗಿದ್ದ ಅಂತ ಫೋಟೋಲಿ ತೋರಿಸ್ಬೋದು, ಸತ್ತಾಗಿ ನಿಮ್ಮಪ್ಪ ಹಿಂಗಿದ್ದ ಅಂತ ಯಾವತ್ತೂ ತೋರಿಸೋಕ್ಕಾಗಲ್ಲ. ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಆ ಕರ್ಮ ಮಾಡಿರೋರಿಗೆ ಯಾರ್ಯಾರು ಭಾಗಿಯಾಗಿದ್ದಾರೆ, ನಿಜವಾಗ್ಲೂ ಕಾನೂನು ಅವ್ರನ್ನ ಬಿಡಲ್ಲ ಅಂತ ನಾನು ಭಾವಿಸಿದ್ದೀನಿ. ಬಿಟ್ಟರೂ ಕೂಡ ಮೇಲೆ ಭಗವಂತ ನೋಡ್ತಾ ಇರ್ತಾನೆ, ಇವ್ರಿಗೇನೇ ಅದೇ ಹಂತಕ್ಕೆ ಭಗವಂತ ಕರ್ಕೊಂಡು ಹೋಗೇ ಹೋಗ್ತಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಇಷ್ಟೊತ್ತು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ, ಥ್ಯಾಂಕ್ ಯು ಸೋ ಮಚ್. ಓ, ಇದಾಗಿತ್ತು ರಾಬರ್ಟ್ ಸಿನಿಮಾದ ನಿರ್ಮಾಪಕರಾದಂಥ ಉಮಾಪತಿ ಶ್ರೀನಿವಾಸ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.